ವಕ್ರತುಂಡಾಯ ನಮಃ ಗಜಾನನಾಯ ನಮಃ ಸಿದ್ಧಿ ಬುದ್ಧಿ ಪ್ರಸನ್ನಾಯ ನಮಃ ಕಾಲ ವಿನಾಶಕಾಯ ದೇವರೇ ಗಜರಾಜಾಯ ನಮಃ ನಾನು ನಿನ್ನನ್ನೇ ನಂಬಿದ್ದೀನಪ್ಪ ಚುಚ್ಚಲು ಹೆರಿಗೆ ಬಹಳ ಕಷ್ಟ ಅಂತಾರೆ ನನ್ನ ಹೆಂಡತಿನ ಕಾಪಾಡೋ ಭಾರ ನಿಂದು ಏನ್ ರಂಗಣ್ಣ ಒಂಥರ ಇದ್ಯಾ ನನ್ನ ಹೆಂಡತಿನ ಹೆರಿಗೆಗೆ ಆಸ್ಪತ್ರೆಗೆ ಸೇರಿಸಿದ್ದೀನಿ ಪುರೋಹಿತರೆ ಚಿಂತೆ ಮಾಡಬೇಡ ದೇವ್ರಿದ್ದಾನೆ ಹಾ ಸಿಸ್ಟರ್ ಧೈರ್ಯ ತಂದ್ಕೊರಂಗಣ್ಣ ದೇವ್ರ ಮೇಲೆ ಭಾರ ಹಾಕು ಎಲ್ಲ ಒಳ್ಳೇದಾಗತ್ತೆ ಶಿಶುವ ಮಗು ಯಮಗಂಡ ಕಾಲದಲ್ಲಿ ಹುಟ್ಟುಬಿಡುತ್ತೆ ಡಾಕ್ಟರ್ ಗಂಡು ಮಗು ನನ್ನ ಹೆಂಡತಿ ಆಗಿದ್ದಾಳೆ ಸಾರಿ ಮಿಸ್ಟರ್ ರಂಗನಾಥ್ ಮಗುನ್ ಮಾತ್ರ ಹುಡ್ಸಕ್ಕಾಯ್ತು ಗಂಡ ಕಾಲದ ಪ್ರಭಾವ ಯಾರೇನು ಮಾಡೋಕ್ಕಾಗಲ್ಲ ನಿಜ ಹೇಳಬೇಕು ಅಂತಂದ್ರೆ ನಾನು ನಿನ್ನ ಮದುವೆ ಆಗಿದ್ದು ನನಗೆ ಹೆಂಡತಿ ಬೇಕು ಅಂತಲ್ಲ ಮುಖ್ಯವಾಗಿ ಈ ತಬ್ಲಿ ಮಗು ತಾಯಿ ಬೇಕು ಅಂತ ಅದು ನನಗೆ ಗೊತ್ತು ಅಂದ್ರೆ ಇದು ನನ್ನ ಅಕ್ಕನ ಮಗು ಅಲ್ಲ ನನ್ನ ಮಗು ಇಲ್ಲ ಇಲ್ಲ ರಾಜ ಇಲ್ಲ ತಂದ ಆಳ್ಬೇಡ ರಾಜ ಯಾಕೆ ಆಳ್ಬೇಡ ರಾಜ ಆಳ್ಬೇಡ ಇಲ್ಲ ರಾಜ ನನ್ ಕಂದ ನನ್ ಉದ್ದಲ್ಲ ನನ್ ಚಿನ್ನ ಅಲ್ಲ ರಾಜಾ ಸ್ಕೂಲ್ಗೆ ಹೋಗ್ತೀಯ ಬರೀ ಹೌದಪ್ಪ ಎಲ್ಲಿ ಜಾಣ ಹಾ
ಬರಗಾಲದಲ್ಲಿ ಹುಟ್ಟಿ ತಾಯಿನ ತಿಂದ, ಈಗ ತಂದೇನೂ ತಿಂದ್ಬಿಟ್ಟ, ಇನ್ ಯಾರ್ಯಾರನ್ನ ತಿಂತಾನೋ. ಏನಪ್ಪ ಇದು, ಏನು ಇದಾಗ್ತಾ ಇಲ್ಲ? ಅಯ್ಯೋ ಅಮ್ಮ, ಎಲ್ರು ಅಂತಾರೆ ಅಪ್ಪನ್ ತಿನ್ಬಿಟ್ಟ ಅಮ್ಮನ್ ತಿನ್ಬಿಟ್ಟ ಅಂತ ಎಲ್ರು ಹೇಳ್ತಾರೆ, ಅದ್ ನಿಜನೇನಮ್ಮ? ಪಾಪಿಗಳು ಬಾಯ್ಸ್ ಬಂದಾಗೆಲ್ಲ ಮಾತಾಡ್ತಾರೆ. ಅಮ್ಮ ಇಲ್ಲ ಅಂತ ಯಾರಪ್ಪ ನಿನಗೆ ಹೇಳಿದ್ದು? ನಾನಿಲ್ವಾ? ಹೋಗಲೇ, ಕಾಸು ಯಾವನಾದ್ರೂ ಅದೃಷ್ಟವಂತ ಬಂದು ಬೋಣಿ ಮಾಡ್ಲಿ, ಅಲ್ಲಿವರೆಗೆ ಅಲ್ಲೇ ಬಿದ್ದಿರು. ಹೋಗ ಕೊನೆಲೇ ಬಂದ್ಬಿಡ್ತು. ಅಂತೂ ಈ ಸಾರಿ ಗಣೇಶ್ ಹಬ್ಬ ಜೋರ ಮಾಡ್ಬೋದು. ನೀನ್ ಯಾಕನಸ್ತ್ಯ? ನಾನ್ ಸೆನ್ಸ್, ಎಲ್ಲಿ ಒಂದ್ ಬೆಂಕಿ ಕಟ್ಟಿ ಕೊಡು. ಇಲ್ಲಣ್ಣ, ಇಷ್ಟುದ್ದ ದೇಹ ಹೊತ್ಕೊಂಡಿದ್ಯಾ, ಒಂದ್ ಬೆಂಕಿ ಪಟ್ಟಾಡಕ್ಕಾಗಲ್ಲ ನಿನ್ಗೆ? ನಾನ್ ಸೆನ್ಸ್, ಐಮ್ ಸಾರಿ. ಒಂದ್ ಸಿಗರೆಟ್ ಪ್ಲೀಸ್. ಬಾಂಬ್ ಬಿತ್ತು ಅಂತ ಹೆದರ್ಬಿಟ್ನಲ್ಲಯ್ಯ. ಬಾಂಬ್ ಇಲ್ಲಲ್ಲಿ ಬೀಳುತ್ತೆ ಸರ್, ಏರ್ಪೋರ್ಟ್ ಅಲ್ಲಿ. ಮತ್ತಿನ್ನೇನು? ನನ್ ಮ್ಯಾಚಸ್ ಕೊಡಿ ಸರ್. ಮ್ಯಾಚಸ್ ಕೊಡ್ಬೇಕಾ? ಆಗ್ಲೇ ಒಂದ್ ಸಿಗರೆಟ್ ಕೊಡ್ಲಿಲ್ವಾ, ಅದಕ್ಕೆ ಅದು ಸರಿ ಹೋಯ್ತು. ಹೋಗ್ಲಿ, ಬೆಂಕಿನಾದ್ರೂ ಹಚ್ಚಿ. ಹೌದಾ? ಕೊಡ್ಸ್ಕೊಡ್, ವೆರಿ ಗುಡ್ ಬಾಯ್, ನೈಸ್ ಬಾಯ್. ಬರ ಸೈಕಲ್ ಬೀಗ ಹಾಕ್ಬಿಟ್ಟಿ. ನಿಮ್ ಜೋಬಲ್ಲಿ ಇರ್ಬೇಕು ನೋಡ್ರಿ. ಇಲ್ಲ ರೀ, ನಾನು ಚೆನ್ನಾಗಿ ನಾಪ್ಕ ಇದ್ದೆ, ನಾನು ಹಾಕಿಲ್ಲ.
ಸರಿ, ಅದರ ಸೈಕಲ್ ಶಾಪ್ನಲ್ಲಿ ಹೋಗಿ ತೆಗೆಸ್ಕೊಂಡು ಹೋಗಿ. ಅಯ್ಯೋ, ಇಷ್ಟು ದಿವಸ ನೀನ್ ನನ್ ಹೊತ್ತೆ, ಇವತ್ ನಾನ್ ನಿನ್ ಹೊರಬೇಕಲ್ಲಪ್ಪ. ಒಬ್ಬನ ಮಗನಾದ್ರು ಸಿಕ್ಕಲಿಲ್ವೇ? ಸಿಕ್ಕದ ಬಿಡುವಾರ್ದು, ಬಿಡುವಾರ್ದು. ಯಾರ್ದೇ ಸೈಕಲ್? ಎಲ್ಲ ಎತ್ಕೊಳ್ತಾ ಇದೀಯಾ? ಯಾರ್ದೋ ಸೈಕಲ್ ನಾನೇ ಸರ್ ಓದ್ಕೊಂಡು ಹೋಗ್ಲಿ. ಇದ್ ನಂದೇ ಸರ್ ಸೈಕಲ್. ಮತ್ತೆ ಯಾಕೆ ಎತ್ಕೊಳ್ತಾ ಇದೀಯಾ? ಈಗ ಸರ್ ಕಳ್ದೋಗಿದೆ ಸರ್. ನಾನ್ ನಂಬಕಿಲ್ಲ ಅಂದ್ರೆ ನಂಬಕಿಲ್ಲ. ಬನ್ನಿ ಸರ್. ಏ ಕೈ ಕೊಡಿ ಸರ್. ಯಾರು ಕೊಡಲ್ಲ ಈಗ? ನಂಬ್ತೀರಾ ಸರ್? ನಂಬೋಣ, ನಂಬೋಣ. ಸರಿ, ಎಲ್ಲ ಯಾಕೆ ಕೆಲಸ ಮಾಡ್ತೀಯಾ? ಕೆಲಸ ಇಲ್ಲಿ ಸರ್, ಹುಡುಕೊಂಡೇ ಹೊರಟಿದ್ದೀನಿ ಸರ್. ವೆರಿ ಗುಡ್, ಈಗ ಸಿಗ್ತಾಳಪ್ಪ ಕೆಲಸ. ಹೋಗು. ಸರಿ ಸರ್. ಹೋಗು ಹೋಗು ಹೋಗು. ಏನ್ ಮಾಡ್ದ? ಅಂಗಡಿ ಹತ್ರ ಸೈಕಲ್ ನಿಲ್ಸಿ ಬಾಳ ತಿರ್ಕೊ ಬರ್ದೊಳಗೆ ಸೈಕಲ್ ಮಾಯಾ ಸರ್? ಅದು ಬೀಗ ಹಾಕಿರು ಸೈಕಲ್. ಅವನಂತವನಲ್ಲಪ್ಪ, ಬಾಳ ಒಳ್ಳೆ ಮನುಷ್ಯ. ಅವ್ನು ನೀ ನೋಡ ಇಲ್ಲಿ ನೋಡಿ ಸರ್, ಬೀಗ ನನ್ನ ಹತ್ರನೇ ಇದೆ. ಈಗ ನೀವು ಸೈಕಲ್ ಕೊಡ್ತಿರೋ ಇಲ್ಲ, ನಾನು ಪೊಲೀಸ್ ಸ್ಟೇಷನ್. ಸ್ಟೇಷನ್ ಗೀಷನ್ ಬೇಡಪ್ಪ, ಪೊಲೀಸ್ ನಾ ಇಲ್ಲೇ ಇದೀನಲ್ಲ, ನಿನಗೇನು ಸೈಕಲ್ ತಾನೇ ಬೇಕು? ಇದೆ ಸರ್ ನನ್ನ ಸೈಕಲ್. ಇಲ್ಲ ಸರ್, ನನ್ನ ಸೈಕಲ್ ಸರ್. ಇದು ನನ್ ನಂಬಿ ಸರ್, ಇದೇ ನನ್ನ ಸೈಕಲ್. ನಂಬಿಡಿ ಸರ್, ನಂದು ಸರ್. ನೋಡಿ ಇಲ್ಲೇ ಇದೆ, ನಾನ್ ಚೆಕ್ ಮಾಡ್ದೆ. ಸೈಕಲ್ ನಿಂದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಂಬಿ ಸರ್, ನನ್ನ ಸೈಕಲ್ ಕೊಡ್ತೀನಿ ಸರ್, ಸೈಕಲ್ ಕೊಡ್ತೀನಿ ಸರ್. ಎಷ್ಟು ಬಂತ ಲಾಭ? ಈ ಪರ್ಸಲ 15 ರೂಪಾಯಿ 30 ಪೈಸಾ ಇದೆ. ಎಲ್ರು ನನ್ನ ನತದೃಷ್ಟ ನತದೃಷ್ಟ ಅಂತಾರೆ, ಆದ್ರೆ ಈ ಪರ್ಸ್ ಕಳ್ಕೊಂಡವನು ನನಗಿಂತ ನತದೃಷ್ಟ ಇರಬೇಕು. ಯಾಕೋ ಹಾಗಂತೀಯ? ಎರಡು ರೂಪಾಯಿ 1 ರೂಪಾಯಿ ಇವನ್ನೆಲ್ಲ ಪರ್ಸಲ್ ಇಟ್ಕೊಂಡಿದ್ದಾರಲ್ಲ, ಇವ್ರನ್ನ ಎಷ್ಟು ಶ್ರೀಮಂತರಾಗಿರ್ಬೋದು. ಪಾಪ ಇದನ್ನ ಆಟೋಗೆ ಇಟ್ಕೊಂಡಿದ್ರು ಅಥವಾ ಸೀಮೆಣ್ಣೆಗೆ ಇಟ್ಕೊಂಡಿದ್ರು, ಇದ್ದ ಚಿಲ್ಡ್ರನ್ನೆಲ್ಲ ಕಳ್ಕೊಂಡು ನಮ್ಗೆ ಅದೆಷ್ಟು ಶಾಪ ಹಾಕ್ತಿದ್ದಾರೆ. ಏ ಕಿಶೋರ್, ಏನೋ ಇನ್ನು ಇಷ್ಟೊಂದು ಫಿಲಾಸಫಿಕಲ್ ಆಗಿ ಮಾತಾಡ್ತಿದ್ದಾನೆ. ನೋ ಅರ್ಜುನ, ಯಾರೋ ಮನೆ ಆರ್ಡರ್ ಕಳಿಸ್ಯಾರ ಕಣ. ದುಡ್ಡು ಎಷ್ಟಿದೆ ನೋಡ? ದುಡ್ಡ ಯಾವುದೋ ಲೆಟ್ರ್ ಇದ್ದಂಗೆ. ಲವ್ ಲೆಟ್ರ? ಅದೇನು ಓದ? ಲವ್ ಲೆಟ್ರ್ ಫೈನ್. ಅಮ್ಮ, ನೀನು ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಸೇರಿದ್ಯಾ ಅಂತ ಕೇಳಿ ತುಂಬಾ ಸಂಕಟ ಆಯ್ತು. ಊರಿಗೆ ಬರಬೇಕು, ನಿನ್ ನೋಡ್ಬೇಕು ಅಂತ ಆಸೆ. ಅದ್ರೇನ್ ಮಾಡ್ಲಿ, ರೈಲ್ ಚಾರ್ಜ್ಗಾಗೋ ಹಣನ ನಿನಗೆ ಕಳ್ಸಿದ್ರೆ ಔಷಧಿಗಾದ್ರೂ ಆಗುತ್ತೆ ಅಂತ 200 ರೂಪಾಯಿ ಕಳಿಸ್ತಾ ಇದ್ದೀನಿ. ನಿಂತಿ ನಮಸ್ಕಾರಗಳು ರಾಮಣ್ಣ. ಹೇರಜ ಬೇಡ, ತಾಯಿಗೆ ಔಷಧಿ ಕಳಿಸ್ಬೇಕು ಅಂತಿದ್ದ ಹಣನ ನಾವು ಕಳ್ತನ ಮಾಡಿದ್ವಿ, ನಮಗ್ ಒಳ್ಳೇದಾಗಲ್ಲ. ನೋಡಿ, ಇವತ್ತಿಂದ ಈ ಕಸಬಿಗೆ ದೊಡ್ಡ ನಮಸ್ಕಾರ. ರಜಾ ರಜಾ, ನೀನೇ ಈಗ ಹೇಳಿದ್ರೆ ನಮ್ ಗತಿ ಏನೋ? ಗತಿ ಏನು? ಉಪವಾಸ ಇದ್ ಸಾಯೋದು. ಹೇರಜ, ನಮ್ಮ ಪರಿಸ್ಥಿತಿ ನಿಂಗೆ ಚೆನ್ನಾಗಿ ಗೊತ್ತು. ಯು ಸೀ, ವಿ ಆರ್ ಎಜುಕೇಟೆಡ್ ಫೂಲ್ಸ್. ನಮ್ಮಪ್ಪ 1,000 ರೂಪಾಯಿ ಡೊನೇಷನ್ ಕೊಟ್ಟು ನಮ್ಮನ್ನು ಓದಿಸಿದ್ರು, ಅದರಿಂದ ಪ್ರಯೋಜನ? 3 ವರ್ಷದಿಂದ ನಾ ಈ ಥರ ಅಲಿತಾ ಇದ್ದೀವಿ. ರಜಾ, ನಮ್ಗಿದ್ ಬಿಟ್ರೆ ಬೇರೆ ಯಾವ್ದಾರು ಇದೆಯೋ? ನಮ್ಮ 3 ಜನರಲ್ಲಿ ಯಾರಿಗಾರು ಒಬ್ಬರು ಕೆಲಸ ಸಿಕ್ಕಿದ್ರು ಬರೋ ಸಂಬಳದಲ್ಲಿ 3 ಜನನು ಹಂಚ್ಕೊಂಡು ತಿನ್ಬೋದಿತ್ತು. ಸುಮ್ಮನೆ ಯಾಕ್ರ ಗೋಳಾಡ್ತೀರಾ? ನಮ್ಮ ಈ ತಾಪತ್ರೆ ನೀಗಿಸೋಕೆ ಹೊಸ ಐಡಿಯಾ ಸಿಕ್ಕಿದೆ. ಏನದು? ವೆರಿ ಸಿಂಪಲ್, ನಾವೀ ಚಿಲ್ಲರೆ ಕಳ್ಳತನ ಬಿಟ್ಟು ದೊಡ್ಡ ದೊಡ್ಡ ಕಳ್ಳರ ಹತ್ರನೇ ಕಳ್ಳತನ ಮಾಡೋಣ. ಕಳ್ಳಂಗ್ ಚೇಳಿ ಕಡಿದ್ರೆ ಕೂಕ್ಕೊಳ್ಳೋಕ್ಕಾಗಲ್ಲ, ಹಣ ಕಳ್ಕೊಂಡ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಹೌ ಇಸ್ ಮೈ ಐಡಿಯಾ? ಐಡಿಯಾನ ಓಕೆ, ಬಟ್ ಕದ್ದಿದ್ದನ್ನ ಮತ್ತೆ ಕಳ್ಕೊಳ್ಳೋಂತ ಕಳ್ಳರು ನಮ್ಗೆಲ್ಲ ಸಿಗ್ತಾರೆ? ಸಿಕ್ಕಲ್ಲಮ್ಮ, ಹುಡುಕ್ಬೇಕು. ಅಮ್ಮ ಏನಪ್ಪ? ನನ್ಗೆ ಆಶೀರ್ವಾದ ಮಾಡಮ್ಮ. ಅರೆರೆ, ನನ್ನ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇದ್ದೇ ಇದೆಯಪ್ಪ. ಇನ್ಮೇಲೆ ನಮ್ ಕಷ್ಟ ಎಲ್ಲ ತೀರುತ್ತಮ್ಮ. ಸ್ವಲ್ಪ ದಿವಸದಲ್ಲೇ ದೊಡ್ಡ ಬಂಗ್ಲೆ, ಇಂಪೋರ್ಟೆಡ್ ಕಾರ್ ಎಲ್ಲ ತಗೋತೀನಿ. ನಿನ್ನ ಮಹಾರಾಣಿ ತರ ಕೂತು ಸೇವೆ ಮಾಡ್ತೀನಮ್ಮ. ಏನೋ ಏನೋ, ಇಷ್ಟೊಂದು ಕನಸು ಕಟ್ಕೋತಾ ಇದೀಯಾ? ಕನಸಲ್ಲಮ್ಮ, ನಿಜ. ನಾನೊಂದು ಹೊಸ ವ್ಯಾಪಾರ ಕೈ ಹಾಕ್ತಿದ್ದೀನಿ, ಬಂಡವಾಳನೇ ಇಲ್ಲ, ಬಂದಿದ್ದೆಲ್ಲ ಬರೀ ಲಾಭ. ತಪ್ಪುದಾರಿ ಏನು ತುಳಿತಿಲ್ಲ ತಾನೆ? ತಪ್ಪೆಲ್ಲಮ್ಮ ಬಂತು, ನಾನ್ ಮಾಡ್ಬೇಕು ಅಂತಿರೋ ಉದ್ಯೋಗದಿಂದ ಒಳ್ಳೆಯವರಿಗೆ ಸ್ವಲ್ಪನು ತೊಂದರೆ ಇಲ್ಲ. ಹೇಗೋಪ, ನನ್ನ 10 ಜನರು ಹೋಗ್ಲೋ ಹಾಗಾದ್ರೆ ನನಗಷ್ಟೇ ಸಾಕು. ನೋಡ್ತಾ ಇರಮ್ಮ, ಊರಿಗೂರೇ ಕೊಂಡಾಡತ್ತೆ.
ಮುಖಕ್ಕೆ ಮುಸುಕು ಹಾಕಿಕೊಂಡು ಕಳ್ಳತನ ಮಾಡುತ್ತಿದ್ದ ಗುಂಪೊಂದು ಮೂರನೇ ಬಾರಿ ಪೊಲೀಸರಿಗೆ ಸವಾಲು ಹಾಕಿದ್ದಾರೆ. ಈ ವಾರದಲ್ಲಿ ವಿದ್ಯಾನಗರ, ವಿಜಯನಗರ, ಕಮಲಾನಗರದಲ್ಲಿ ಲೂಟಿ ಮಾಡುವುದಾಗಿಯೂ ಸಾಧ್ಯವಾದರೆ ತಮ್ಮನ್ನು ಹಿಡಿಯಲು ಪ್ರಯತ್ನಿಸಿರಿ ಎಂದು ಪೊಲೀಸರಿಗೆ ದೂರವಾಣಿಯ ಮೂಲಕ ಕರೆ ನೀಡಿದ್ದಾರೆ. ಗುರು, ಕಳ್ತನ ಮಾಡಿದ್ರೆ ಇಂಥವ್ರ ಹತ್ರ ಕಳ್ತನ ಮಾಡಬೇಕು. ಪೊಲೀಸ್ ನೋರ್ ಕೈಲಿ ಕಂಡುಹಿಡಿಯಕ್ಕಾಗ್ತಿದ್ದ ನಮ್ಮ ಕೈಲಿ ಕಂಡುಹಿಡಿಯಕ್ಕೆ ಸಾಧ್ಯನಾ? ನಥಿಂಗ್ ಈಸ್ ಇಂಪಾಸಿಬಲ್ ಆಯ್ತೆ. ಮನಸ್ಸಿದ್ದರೆ ಮಾರ್ಗ, ಧೈರ್ಯ ಜಯ. ಯಾರದು? ಯಾರು ಕಟ್ ಹಾಕಿದ್ದು? ಯಾರೋ ಮೂರು ಜನ ಬಚ್ಚಾಗಳು ನಮ್ ಬಟ್ಟೆ ಬದಲಾಸಿ ನಮ್ ಗುಂಪಿಗೆ ಸೇರ್ಕೊಂಡಿದ್ದಾರೆ. ಸರಿ, ಹೇಳಿ. ಹಣ ಒಡವೆ ಇಲ್ಲ, ಗೋಪಾಲ್ ಹತ್ರ ಭದ್ರವಾಗಿದೆ. ಕರಿ ಅವನು. ಗೋಪಾಲ್, ಗೋಪಾಲ್, ಅರೆ ಗೋಪಾಲ್ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ತಪ್ಪಿಸ್ಕೊಂಡಿರೋನ್ ಗೋಪಾಲ್ ಅಲ್ಲ, ಆ ಬಚ್ಚಾಗಳು. ನನಗೆ ಅವ್ರಗಳು ಗುರುತು ಚೆನ್ನಾಗ್ ಗೊತ್ತಿದೆ. ಅವ್ರೆಲ್ಲಿದ್ರು ಹುಡುಕಿ ಅವ್ರಿಗೊಂದು ಗತಿ ಕಾಣಿಸ್ಲೇಬೇಕು. ಉಲ್ಲಾಸ ಸಂತೋಷ ಇಂದು ನನ್ನಲ್ಲಿ ನೋಡು, ಏನು ಹೊಸ ಉಲ್ಲಾಸ ಸಂತೋಷ ಇಂದು ನನ್ನಲ್ಲಿ ನೋಡು. ನನ್ನ ತನುವು ಆಡಿದೆ, ನನ್ನ ಮನವು ಎಂದು ಆನಂದ ಆನಂದ ಎಂದು ನಲಿದಿದ್ದೆ ಕುಣಿದಿದ್ದೆ ನೋಡು. ಏನು ಹೊಸ ಉಲ್ಲಾಸ ಸಂತೋಷ ಇಂದು ನನ್ನಲ್ಲಿ ನೋಡು, ಏನು ಹೊಸ ಉಲ್ಲಾಸ ಸಂತೋಷ ಇಂದು ನನ್ನಲ್ಲಿ ನೋಡು.
ಸೋರೆಯ ಸೇಹದಿ ಸೇರೆಯ ನನ್ನನು ನಿನ್ನಿಗ ರಾತ್ರಿಯ ವೇಳೆಯ ವಿರಹವ ತಳಿನ ಪ್ರೇಯಸಿ ಬೇಗ ಪ್ರೀತಿಯ ತೋರೆಯ ಸ್ನೇಹದಿ ಸೇರೆಯ ನನ್ನನು ನಿನ್ನಿಗ ರಾತ್ರಿಯ ವೇಳೆಯ ವಿರಹವ ತಾಳೆನು ಪ್ರೇಯಸಿ ಬೇಗ ಕಾಮಿನಿ ಭಾವಿನಿ ಪ್ರೇಯಸಿ ಮೋಹಿನಿ ಚೆಲುವೆ ಒಲವೇ ಅಯ್ಯಯ್ಯೋ ಅಡುವೆ ಎನ್ನು ಹೊಸ ಉಲ್ಲಾಸ ಸಂತೋಷ ಇಂದು ನನ್ನಲ್ಲಿ ನೋಡು ಎನ್ನು ಹೊಸ ಉಲ್ಲಾಸ ಸಂತೋಷ ಇಂದು ನನ್ನಲ್ಲಿ ನೋಡು ನನ್ನ ಧನುವು ಆಡಿದ್ರೆ ನನ್ನ ಮನವು ಎಂದು ಆನಂದ ಆನಂದ ಎಂದು ನಲಿದಿದ್ದೆ ಕುಡಿದಿದ್ದೆ ನೋಡು ಏನು ಹೊಸ ಉಲ್ಲಾಸ ಸಂತೋಷ ಎಂದು ನನ್ನಲ್ಲಿ ನೋಡು ಏನು ಹೊಸ ಉಲ್ಲಾಸ ಸಂತೋಷ ಎಂದು ನನ್ನಲ್ಲಿ ನೋಡು ಬಂದೆವು ಏನೇನು ಕಂಡೆವು ಏತಕ್ಕೆ ಹೀಗಾಯ್ತು ಹೀಗಾಯ್ತು ಭೀತಿಯ ತೋರುವ ಭೂತದ ಆಟವು ಈ ಕ್ಷಣ ಏನಾಯ್ತು ಎಲ್ಲಿಗೆ ಬಂದೆವು ಏನೇನು ಕಂಡೆವು ಏತಕ್ಕೆ ಹೀಗಾಯ್ತು ಭೀತಿಯ ತೋರುವ ಭೂತದ ಆಟವು ಈ ಕ್ಷಣ ಏನಾಯ್ತು ನೋಡುವ ಕಣ್ಣಿಗೆ ಏತಕ್ಕೆ ಈ ಭ್ರಮೆ ಕುಡಿತ ಅಮಲು ತಂದ ದಿಗಿಲು ಹೊಸ ಉಲ್ಲಾಸ ಸಂತೋಷ ಇಂದು ನನ್ನಲ್ಲಿ ನೋಡು ಏನು ಹೊಸ ಉಲ್ಲಾಸ ಸಂತೋಷ ಇಂದು ನನ್ನಲ್ಲಿ ನೋಡು ನನ್ನ ತನುವು ಆಡಿದೆ ನನ್ನ ಮನವು ಇಂದು ಆನಂದ ಆನಂದ ಎಂದು ತಳಿದಿದೆ ಕುಳಿದಿದೆ ನೋಡು ಏನು ಹೊಸ ಉಲ್ಲಾಸ ಸಂತೋಷ ಇಂದು ನನ್ನಲ್ಲಿ ನೋಡು ಏನು ಹೊಸ ಉಲ್ಲಾಸ ಸಂತೋಷ ಇಂದು ನನ್ನಲ್ಲಿ ನೋಡು ಯಾರನ್ನ ಕೇಳ್ಬೇಕು ನಾನು ಸೌಂದರ್ಯ ಉಪಾಸಕ ಸುಂದರವಾಗಿರೋ ವಸ್ತುಗಳನ್ನ ಈ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿಯೋದು ನನ್ನ ಅಭ್ಯಾಸ ಇಟ್ಸ್ ಮೈ ಹಾಬಿ ಅದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಪಬ್ಲಿಕ್ ಪ್ರಾಪರ್ಟಿ ಫೋಟೋ ತೆಗೆಯಕ್ಕೆ ಯಾರ ಪರ್ಮಿಷನ್ ಯಾಕೆ ಬೇಕು ಏನಂದ್ರೆ ನಾನು ಪಬ್ಲಿಕ್ ಪ್ರಾಪರ್ಟಿನಾ ನನಗೇನ್ ಗೊತ್ತು ನಾನು ಹೇಳ್ತಿರೋದು ಈ ಶಿಲಾಮೂರ್ತಿ ವಿಷಯ ನನ್ನ ಫೋಟೋ ತೆಗೆದು ಈ ಬೊಂಬೆ ಫೋಟೋ ತೆಗೆದೆ ಅಂತ ಸುಳ್ಳು ಹೇಳ್ತಿದ್ಯಾ ಎಲ್ಲಾದ್ರೂ ಉಂಟಾ ನಾನು ಅಂದವಾಗಿರೋದನ್ನ ಮಾತ್ರ ಫೋಟೋ ತೆಗೆದು ನನ್ನ ಇನ್ಸಲ್ಟ್ ಮಾಡ್ತೀಯೇನೋ ನಿನ್ನ ಇನ್ಸಲ್ಟ್ ಮಾಡ್ತಿಲ್ಲ ಈ ಶಿಲೆಯ ಅಂದನ ವರ್ಣನೆ ಮಾಡ್ತಾ ಇದ್ದೆ ಆಹಾ ಈ ಶಿಲಾಕನ್ಯೆ ಎಷ್ಟು ಅಂದವಾಗಿದ್ದಾಳೆ ಮೀನಿನ ಹಾಗಿರೋ ಈ ಕಣ್ಗಳು ಸಂಪಿಗೆ ಹಾಗಿರೋ ಈ ಮೂಗು ತುಂಬಿದ ಎದೆ ಸಿಂಹದ ನಡು ಈ ನಡುವಿನ ಕೆಳಗೆ
ಎಲ್ಲಿ? ಮುಂದುವರೆದ್ರೆ ಹಲ್ಲೋಗುತ್ತೆ ರೇಖಾ. ಈ ಸಲಹೆ ಮತ್ತೆ ನೀನ್ಯಾಕ್ ತಲೆ ಕೆಡಿಸ್ಕೋತೀಯ? ಬರ. ಅಮ್ಮ, ಏನಮ್ಮ ಇದು ಡೈನಿಂಗ್ ಟೇಬಲ್ ಮುಂದೆ ಹೀಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ನೀನ್ ಬರತ್ಲು ಜೊತೆಲೆ ಊಟ ಮಾಡೋಣ ಅಂತ ಕಾಯ್ತಾ ಇದೀನೋ? ಹಾಗಾದ್ರೆ ಬೆಳಗಿನಿಂದ ಉಪವಾಸನೇ ಇದೆಯಾ ಅನ್ನು? ಹೌದು. ಯಾಕಮ್ಮ ಇಂಥ ಕೆಲಸ ಮಾಡ್ದೆ? ಅಲ್ವೋ, ಇವತ್ತು ನನ್ನ ಹುಟ್ಟದ ಹಬ್ಬ, ನಿನ್ನ ದೇವಸ್ಥಾನ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಎಷ್ಟೊಂದು ಆಸೆ ಆಗಿದೆ ಗೊತ್ತಾ? ಲೋ ರಾಜ, ನೀನ್ ಬರ್ತಾ ಬರ್ತಾ ಶುದ್ಧ ನಾಸ್ತಿಕ ಆಗ್ತಿದ್ದಿ. ನಾನ್ ನಾಸ್ತಿಕ ಅಲ್ಲಮ್ಮ. ನೀನು ಮಾತಾಡದಿರೋ ಆ ದೇವರನ್ನ ಪೂಜೆ ಮಾಡ್ತೀಯಾ, ನಾನು ಮಾತಾಡೋ ಈ ದೇವರನ್ನ ಪೂಜೆ ಮಾಡ್ತೀನಿ. ಹೊತ್ತಾಗಿದೆ, ಕೂತ್ಕೋ, ಊಟ ಮಾಡುವಂತೆ. ನಾನು ಊಟ ಮಾಡೋದಿಲ್ಲ. ಯಾಕೋ? ನೀನು ಈ ಮಗನಿಗೋಸ್ಕರ ದಿನವೆಲ್ಲ ಉಪವಾಸ ಇರುವಾಗ ನಾನು ಈ ತಾಯಿಗೋಸ್ಕರ ಒಪ್ಪತ್ತು ಉಪವಾಸ ಇದ್ರೆ ಈ ಪ್ರಪಂಚ ಏನು ಮುಳುಗೋಗೋದಿಲ್ಲ. ರಾಜ ರಾಜ, ಹಾಗನ್ಬೇಡ. ಇವತ್ತು ಉಪವಾಸ ಇರಬಾರ್ದು, ಮೊದಲು ಸ್ವೀಟ್ ತಿನ್ನು. ತಿನ್ನಲ್ಲ, ತಿನ್ನಿಸ್ಬೇಕು. ಎಳೆ ಮಗು ತರ ಆಟಿದ್ಯಲ್ಲ. ಸಾಕು ಸಾಕು. ಇದುವರೆಗೆ ಒಂದು ತಪ್ಪು ಮಾಡಿಲ್ಲ. ತುಂಬಾ ಸಂತೋಷ. ಆದ್ರೆ ಇವತ್ತು ಒಂದು ಪಾಪ ಮಾಡಿಬಿಟ್ಟೆ. ಏನಪ್ಪ ಅದು? ದಾರಿಲಿ ಹೋಗ್ತಿದ್ದಾಗ ಒಬ್ಬ ಸಾಲುಗಾರ ಬಂದು ನನ್ನ ಕುತ್ತಿಗೆ ಪಟ್ಟಿ ಹಿಡಿದು, ಬಡ್ಡಿ ಮಗನೇ, ಕೊಟ್ಟು ಸಾಲ ಕೊಡ್ತೀಯೋ ಇಲ್ಲ ತದುಕ್ಲೋ ಅಂದ. ವಿಧಿ ಇಲ್ಲದೆ ಸೈಕಲ್ ಮಾರಿ ಅವನ್ ಸಾಲ ತೀರಿಸ್ಬಿಟ್ಟೆ. ಇದು ಪಾಪನ ಫಾದರ್? ತಗೊಂಡು ಸಾಲ ಹಿಂತಿರುಗಿಸೋದಕ್ಕೋಸ್ಕರ ನೀನು ನಿನ್ನ ಸೈಕಲ್ ಮಾರ್ಕೊಂಡೆ, ಅದು ಪಾಪ ಹೇಗಾಗುತ್ತೆ ಮೈಸನ್? ಆದ್ರೆ ನಾನ್ ಮಾರಿದ್ದು ನನ್ನ ಸೈಕಲ್ ಅಲ್ಲ, ಬೇರೆಯವ್ರದ್ದು. ತಪ್ಪು ಮಾಡಿಬಿಟ್ಟೆ ಮಗು, ದೊಡ್ಡ ತಪ್ಪು ಮಾಡಿಬಿಟ್ಟೆ. ಒಂದು ಹುಲ್ಕಡ್ಡೆನೇ ಆಗಲಿ, ಅದು ಬೇರೆಯವ್ರದ್ದು ಒಂದ್ ಮೇಲೆ ಅದ್ರ ಮೇಲೆ ಅವರ ಅಪ್ಪಣೆ ಇಲ್ಲದೆ ಹಕ್ಕು ಚಲಾಯಿಸಬಾರ್ದು. ಲೆಟ್ ದ ಕ್ರಿಯೇಟರ್ ಪ್ರೊಟೆಕ್ಟ್ ಯು ಮೈ ಸನ್. ಬರ್ತೇನೆ ಫಾದರ್. ಗಾಡ್ ಬ್ಲೆಸ್ ಯು. ಬಡವ, ರೋಗಿ, ಬದುಕಲು ದಾರಿ ಇಲ್ಲದೆ ಕದ್ದಿದ್ದೇನೆ, ಕ್ಷಮಿಸಿ ಜಾನಿ. ಏ ಫೂಲ್, ಫಾದರ್ ಡಿಸೋಜಾ ದೇವ್ರ ಹತ್ರ ಮನಸ್ಸು, ಅವ್ರ ಹತ್ರನೇ ಕನ್ಫೆಸ್ ಮಾಡ್ಕೊಂಡು ಅವ್ರ ಸೈಕಲ್ನೇ ಕತ್ಕೊಂಡ್ ಬಂದಿದ್ಯಲ್ಲೋ. ಏನು ಮಾಡ್ಲಿ, ಸಾಲಗಾರರ ಕಾಟ ಸಡಿಯೋಕಾಗ್ಲಿಲ್ಲ, ಈ ಊರ್ ಬಿಟ್ಟು ಹೋಗ್ಲಿಕ್ಕೂ ಮನಸ್ಸು ಬರ್ಲಿಲ್ಲ, ಅದಕ್ಕೆ ಹೀಗ್ ಮಾಡಿದೆ. ಎಷ್ಟೋ ಜನಗಳ ಪಾಪ ಅನ್ಕಳಿಯೋ ಫಾದರು, ನಾನು ಮಾಡಿರೋ ಈ ಒಂದು ಸಣ್ಣ ಪಾಪ ಅನ್ಕಳಿಯೋಲ್ವಾ? ಫ್ರೆಂಡ್, ತಗೋ ಈ ಡೈರಿ, ಇದರಲ್ಲಿ ನನ್ನ ಹೆಸರು, ಫಾದರ್ ಹೆಸರು, ಸೈಕಲ್ ಕಳ್ತನ ಮಾಡಿದ ತಾರೀಕು ಎಲ್ಲ ವಿವರವಾಗ್ಬೇಕು. ನಿನಗೇನ್ ತಲೆಗಿಲೆ ಕೆಟ್ಟಿದೇನೋ? ನೀನ್ ಮಾಡ್ತಿರೋ ಈ ಘನಕಾರ್ಯನ ಡೈರಿ ಯಾಕೋ ಬರಿಬೇಕು? ನೋಡು ರಾಜ, ಮಾಡೋ ಕಸಬು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಡೀಟೇಲ್ ಆಗಿ ಬರ್ದಿದ್ರೆ ಇದನ್ನ ಓದ್ದವರಿಗೆ ನನ್ನ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ. ಕೂತ್ಕೋ, ತಗೋ ಡೈರಿ, ಬರಿ, ತಗೋ ಪೆನ್, ನೀಟಾಗಿ ಬರಿ ಅಮ್ಮ, ಪ್ಲೀಸ್. ಅಂತೂ ಈ ಕೆಲಸನೇ ಕಾಯಮ್ಮಾಗಿಟ್ಕೋಬೇಕು ಅಂತ ನಿರ್ಧಾರ ಮಾಡಿದ್ಯಾ ಅನ್ನು? ಇದು ಬಿಟ್ರೆ ನನಗೆ ಬೇರೆ ದಾರಿನೇ ಕಾಣಿಸ್ತಾ ಇಲ್ಲ ರಾಜಾ.
ನಾನು ಮೊದಲೇ ಹಾರ್ಟ್ ಪೇಷಂಟ್. ಕಷ್ಟವಾದ ಕೆಲಸ ಮಾಡಿಕೊಡ್ದು, ಗಾಬರಿ ಆಗುವಂತ ಸುದ್ದಿ ಕೇಳ್ಕೊಡ್ದು, ಪ್ರತಿ ದಿವಸ ಹಾರ್ಲಿಕ್ಸ್ ತಗೋಬೇಕು, ಜ್ಯೂಸ್ ತಗೋಬೇಕು, ಔಷಧಿ ತಗೋಬೇಕು, ಒಳ್ಳೆ ಆಹಾರ ತಗೋಬೇಕು. ಇದು ಯಾವುದು ಇಲ್ಲದಿದ್ರೆ ಸೀದಾ ಯಮಲೋಕಕ್ಕೆ ಟಿಕೆಟ್ ತಗೋಬೇಕು ಅಂತ ಡಾಕ್ಟರ್ ಯಾವಾಗಲೂ ಹೇಳ್ತಾ ಇರ್ತಾರೆ. ನಾನು ಏನು ಮಾಡಲಿ? ಏನೇ ಆದರೂ ಬದುಕಲೇಬೇಕು ಅನ್ನೋ ಆಸೆ ಇದೆ ನೋಡು. ಅದಕ್ಕೆ ಜಾನಿ, ನಿನಗೆ ಎಷ್ಟು ಹಣ ಬೇಕೋ ನಾನು ಕೊಡ್ತೀನಿ. ಥ್ಯಾಂಕ್ ಯು ರಾಜ. ಹಣ ವಿಷಕ್ಕೆ ಸಮಾನ, ಹಾಲಿನಂತ ನಮ್ಮ ಸ್ನೇಹಕ್ಕೆ ಅದು ಧಕ್ಕೆ ಆಗಬಾರ್ದಲ್ಲ. ನೋಡು, ನನ್ನ ಪ್ರಾಣ ಬೇಕಾದ್ರೆ ಕಳ್ಕೊತೀನಿ, ನಿನ್ನ ಸ್ನೇಹ ಕಳ್ಕೊಳ್ಳೋಕೆ ಸಿದ್ಧವಾಗಿಲ್ಲ ಜಾನಿ. ಹಾಂ, ನನಗೆ ಬರೆಯೋಕೆ ಬರಲ್ಲಮ್ಮ, ನಾನು ಹೇಳ್ತಾ ಹೋಗ್ತೀನಿ, ನೀನು ಬರೀತಾ ಹೋಗು. ಹ್ಞೂ, ಹೇಳಪ್ಪ. ಹಾಂ, ನವೆಂಬರ್ 8 ಫಾದರ್ ಡಿಸೋದಾ ಸೈಕಲ್. ಮಿಸ್ ಮಾಡಿದ್ರೆ ಥಿಯೇಟರ್ ಕರೆಕ್ಟ್ ಆಗಿ ಬಂದ್ಬಿಡು, ತಗೋ ನಿನ್ ಟಿಕೆಟ್. ಶೋ ಟೈಮ್ಗೆ 10 ನಿಮಿಷ ಮುಂಚೆನೆ ಬಂದ್ಬಿಡ್ತೀನಿ. ಓಕೆ ಓಕೆ, ಬಾಯ್. ಹಲೋ, ಹೌದು ನಾನೇ. ನಿನ್ನೆ ಹೇಳಿದ ರೂಮ್ ನಂಬರ್ 319 ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಸರಿ ಸರ್. ನಾನು ಅವನು ಹೇಳಿದ್ನಲ್ಲ, ಬೇಕಾದ್ರೆ ನೋಡು, ಒಂದು ರೂಮ್ ಕೊಡ್ತೀನಿ ಅಷ್ಟೇ. ನಿಮ್ ನಂಬರ್ ಎಷ್ಟು? 18. ತೀನೇ, ನಿಮ್ ವಾಯ್ಸ್ ಕೇಳಲಿಲ್ಲ, ನಿಮ್ ಸೀಟ್ ನಂಬರ್ ಕೇಳಿದೆ. ಸೀಟ್ ನಂಬರ್ ಹೇಳಿದ್ದು 18. ನೋ ಪ್ರಾಬ್ಲಮ್, ಮೈನಸ್ 19. ಸೈಡ್ ಬೈ ಸೈಡ್ 19. ಅದು ನನ್ನ ಫ್ರೆಂಡ್ ಭಾನು ಟಿಕೆಟ್ ನಂಬರ್. ಓ, ಇದು ನಿಮ್ ಫ್ರೆಂಡ್ ಭಾನು ಟಿಕೆಟಾ? ಅವಳು ಬ್ಲ್ಯಾಕಲ್ಲಿ ಮಾರಿ ದುಡ್ಡು ತಂದು ಮನೆ ಹೊರಟೋದು. ಒಳ್ಳೆ ಹುಡುಗಿ, ಸಿನಿಮಾ ನೋಡಿ, ವೆರಿ ಇಂಟ್ರೆಸ್ಟಿಂಗ್. ಸುಮ್ಮನೆ ರೀ, ಏನ್ರಿ ನೀವು? ಅಯ್ಯಯ್ಯೋ, ಕುಂತ್ಕೊಳ್ರೆ. ಹೇಗ್ರಿ ಕೂತ್ಕೊಳ್ಳಿ, ಈ ಹುಡುಗಿ ಎಲ್ಲೆಲ್ಲೋ ಕೈ ಬಿಡ್ತಿದ್ದಾಳೆ, ಮನೆ ನೋಡಕ್ ಬಿಡ್ತಾ ಇಲ್ಲ. ತಾಯಿ, ನಾನು ಮರ್ಯಾದಸ್ತ, ದಯವಿಟ್ಟು ಸ್ವಲ್ಪ ಕಾಟ ಕೊಡ್ಬೇಡಿ, ಸಿನಿಮಾ ನೋಡಕ್ ಬಿಡಿ. ರಾತ್ರಿ ರಾಣಿ, ಸಮಸ್ ಮಾಡಕ್ ಬೇರೆ ಜಾಗನೇ ಸಿಗಲ್ವಾ ನಿಮ್ಗೆ? ಹಾಗೆ ಹೇಳಿ ಸರ್. ಕೌಂಟ್ರ್ ನನ್ ಮರ್ಯಾದೆ ತೆಗಿತಿದ್ಯೇನೋ. ಸುಮ್ಮನೆ ಸಿನಿಮಾ ನೋಡಮ್ಮ, ಯಾಕೆ ವಟವಟ ಅಂತೀಯ? ನಿಮ್ ಕಷ್ಟ ಆದ್ರೆ ನನ್ ಸೀಟಲ್ ಬಂದು ಕೂತ್ಕೊಳ್ಳಿ ಸರ್, ನಾನು ಈ ಸೀಟಲ್ಲಿ ಕೂತ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ. ಬೇಡಿ ಸರ್, ಪಾಲಿ ಬಂದದ್ದು ಪಂಚಾಮೃತ, ಈ ಸೀಟ್ ನನಗೆ ಇರ್ಲಿ, ಮುಚ್ಕೊಂಡು ಸಿನಿಮಾ ನೋಡಯ್ಯ. ಇನ್ನೇನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯ? ಕೂಕೋತೀಯ? ಕೂಕೋ, ನಿನ್ ಮಾತು ಯಾರು ಕೇಳಲ್ಲ. ಇವ್ ರಾಸ್ಕ ಮಗು, ಕುಂತ್ಕೊಳಮ್ಮ, ಮನೇಲಿ ತಾಪತ್ರೆ ಅಂತ ಇಲ್ಲಿ ಬಂದ್ರೆ ಇಲ್ಲೂ ನಿಮ್ ತಾಪತ್ರೆ ಏನ? ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ, ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಚಿನ್ನ ನಾರಿ ಮಣ್ಣಿ ಚಿಂತ ಮಣ್ಣಿ ಕಟ್ಟುವೆನ್ನ ಕರಿ ಮಣ್ಣಿ, ಮನಸ್ಸಲ್ಲಿ ಚಿಂತೆ ಮಾಡಬೇಡಮ್ಮ, ಇಂಥ ಜೋಡಿ ಈ ಊರಲ್ಲೇ ಇಲ್ಲಮ್ಮ. ಏನ್
ಏನಿದು ಗೌರಮ್ಮ ಕಣ್ಣಲ್ಲಿ ಕಾಡಿಗೆ ಯಾರು ಹಚ್ಚಿದ ಕಾಡಿಗೆ ನಾನು ಹಚ್ಚಿದ ಕಾಡಿಗೆ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ ರೇಷ್ಮೆ ಸೀರೆ ಉಟ್ಟು ಕೈ ತುಂಬ ನೆರಿಗೆಯಿತ್ತು ರೇಷ್ಮೆ ಸೀರೆ ಉಟ್ಟು ಕೈ ತುಂಬ ನೆರಿಗೆಯಿತ್ತು ನಡುವಲ್ಲಿ ಸಿಕ್ಕಿಸುವೆಯ ಜಯಮ್ಮ ಅದು ನೆರಿಗೆಯಲ್ಲ ನನ್ನ ಮನಸ್ಸು ಕೇಳಮ್ಮ ಏನಿದು ಗೌರಮ್ಮ ಕಣ್ಣಲ್ಲಿ ಕಾಡಿಗೆ ಯಾರು ಹಚ್ಚಿದ ಕಾಡಿಗೆ ನಾನು ಹಚ್ಚಿದ ಕಾಡಿಗೆ ಮುಂದೆ ನೀರೋದಾಗ ಹಿಂದೆ ನಾವರು ವಾಗಿ ನಡುಗುವೆಯೇ ಗಂಗಮ್ಮ ಅದು ನಡುಕವಲ್ಲ ಮೈಯ ಮಿಂಚು ಕೇಳಮ್ಮ ಏನಿದು ಗೌರಮ್ಮ ಕಣ್ಣಲ್ಲಿ ಕಾಡಿಗೆ ಯಾರು ಹಚ್ಚಿದ ಕಾಡಿಗೆ ನಾನು ಹಚ್ಚಿದ ಕಾಡಿಗೆ ಮುಂದೆ ನೀ ಹೋದಾಗ ಹಿಂದೆ ನ ಬರುವೆ ಬಿಂಬನ್ನು ಅಪ್ಪುವೆಯ ಕೊನ್ನಮ್ಮ ಅದು ಬಿಂಬಲ್ಲ ನನ್ನ ಮೈ ಕೇಳಮ್ಮ ಏನಿದು ಏನಿದು ಗೌರಮ್ಮ ಕಣ್ಣಲ್ಲಿ ಕಾಡಿಗೆ ಯಾರು ಹಚ್ಚಿದ ಕಾಡಿಗೆ ನಾನು ಹಚ್ಚಿದ ಕಾಡಿಗೆ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ ಹಿಂದೆ ನಾ ಬರುವೆ ಮುಂದೆ ನೀ ಹೋದಾಗ Well, how was the movie yesterday? Oh, fine. It was fantastic. Please have it. It was nice. Thank you. Come on. Thank you very much. Hey, come on. Have a sip. No, it's very cold. No, come on. Come on. Huh? Please, please try to understand. Where are you going, yeah? I'll come. 1 minute. What happened, yeah? Just a minute. I'll see you later. Come on. Mm. ಒಳ್ಳೆ ಬಿರುಗಾಳಿ ತರ ಓಡ್ ಬರ್ತಾ ಇದ್ದೀಯಾ? ನಾ ಕೊಲೆಗಾರನ ನೋಡ್ದೆ ಕಂಡ್ರು. ಯಾವ ಕೊಲೆಗಾರ? ಅದೇ ಆ ಮುಸ್ಕಿನ್ ಕಳ್ರು. ಅವತ್ತು ನಾ ವೇಷ ಬದಲಾಯಿಸ್ಕೊಂಡು ಅವ್ರು ಕದ್ದಿದ ಹಣನ ಲೂಟಿ ಮಾಡಕ್ ಹೋಗಿದ್ವಲ್ಲ, ಆ ಡಾಕ್ಟ್ರು ಅವ್ನ ಪರಿವಾರ ನನ್ ಗುರ್ತಿಡ್ದು ಅಟ್ಟಿಸ್ಕೊಂಡ್ಬಂದ್ರು. ನಾ ಅವ್ರನ್ನ ತಪ್ಪಿಸ್ಕೊಂಡು ಇಲ್ಲಿ ಓಡ್ ಬಂದೆ. ನೋ, ತಪ್ಪಿಸ್ಕೊಂಡು ಇಲ್ಲಿ ಬರೋದಕ್ಕಿಂತ ನೇರವಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಅವ್ರನ್ನ ಹಿಡ್ಕೊಂಡು ಬರ್ದಾಗಿತ್ತೇನ? ಅರ್ಜುನ್, ಅದರಿಂದ ಏನು ಪ್ರಯೋಜನ ಇಲ್ಲ. ಮೊದಲೇ ಅವರೆಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು. ಮುಸ್ಕಿನ ಮರೆಯಲ್ಲೇ ದ್ರೋಹದ ಕೆಲಸ ಮಾಡ್ತಿರೋ ಅವ್ರನ್ನ ಹಿಡ್ಕೊಡಕ್ಕೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಹಾಗಾದ್ರೆ ಆ ಚಂಡಾಲ್ರಿಗೆ ನಾವೇ ಒಂದು ಗತಿ ಕಾಣಿಸ್ಬೇಕು.
ಅಲ್ಲಿವರೆಗೂ ನೀವು ಮೂರ್ ಜನ ಬದುಕಿದಿರ್ತಾನೆ? ನಿಮ್ ಗುರ್ತು, ನಮಗ್ ಗೊತ್ತು, ನಮ್ ಗುರ್ತು ನಿಮ್ಗೂ ಗೊತ್ತು. ನೀವು ಬದುಕಿದ್ರೆ ನಮಗ್ ಡೇಂಜರ್, ನಾವು ಬದುಕಿದ್ರೆ ನಿಮಗೂ ಡೇಂಜರ್. ಈ ಸಮಸ್ಯೆಗೆ ಸುಲಭವಾದ ಪರಿಹಾರ ನಿಮ್ಮ ಮೂರ್ ಜನರ ಸಾವು. ನಿನ್ನ ಕಿಶೋರ್ನು ಮುಗಿಸಕ್ಕೆ ಹೊಂಚ ಹಾಕಿರ್ತಾರೆ. ಇಲ್ಲ ಇಲ್ಲ ರಾಜಾ, ಅರ್ಜುನ್ ಅರ್ಜುನ್ ನನ್ನ ಸ್ಥಿತಿ ನಿಮಗೆ ಬರ್ತಿರಲಿ. ರಾಜಾ ಹುಷಾರ್ ಅರ್ಜುನ್.
ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಯ್ಯ ಸರ್? ಸರ್, ನಾನು ನಿಮ್ಮ ಅಭಿಮಾನಿ ಸರ್. ಏನಯ್ಯ ಸಮಾಚಾರ? ನೀವು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಸರ್, ಯು ಆರ್ ರಿಯಲಿ ಗ್ರೇಟ್, ಗ್ರೇಟರ್, ಗ್ರೇಟೆಸ್ಟ್ ಮ್ಯಾನ್ ಸರ್. ಏನಯ್ಯ ಕಾಕಾ ಹಿಡಿತಾ ಇದೆಯಾ? ಖಂಡಿತ ಇಲ್ಲ ಸರ್. ಮೊನ್ನೆ ನಿಮ್ ಭಾಷಣ ಕೇಳಿ ಎಲ್ಲಿ ಹುಚ್ಚ ಆಸ್ಪತ್ರೆ ಸಮಾರಂಭದಲ್ಲಿ ಹುಚ್ಚದ್ ಕುಂದ್ಬಿಟ್ಟೆ ಸರ್. ಏನಾಯ್ತು ಸರ್? ನೋಡಯ್ಯ ಈ ಪ್ರಪಂಚದಲ್ಲಿ ಹುಚ್ಚ ಆಸ್ಪತ್ರೆ ಕಟ್ಟಿಸ್ತಲೇ ಇದೀವಿ, ಭಾಷಣ ಬಿಗಿತಲೇ ಇದೀವಿ, ಆದ್ರೆ ಹುಚ್ಚರೆಲ್ಲ ಹೊರಗಡೆ ಇದಾರೆ, ಹುಚ್ಚಿಲ್ದರೆಲ್ಲ ಒಳಗಡೆ ಇದಾರೆ. ಏನ್ ಹೇಳ್ತಾ ಇದ್ದಾರೆ ಸರ್? ನೋಡು ನಾನು ಹೇಳೋದು ಒಂದೇ ಒಂದು, ಈ ಪ್ರಪಂಚವೇ ಒಂದು ಹುಚ್ಚಿನ ಮಯ, ಅದರೊಳಗೆ ನೀನು ಒಬ್ಬ ಹುಚ್ಚ, ನಾನು ಒಬ್ಬ ಹುಚ್ಚ. ನಿನಗೂ ಹುಚ್ಚೇನಯ್ಯ? ನನಗಲ್ಲ ಸರ್ ಹುಚ್ಚು, ನನ್ನ ಹೆಂಡತಿಗ ಸರ್ ಹುಚ್ಚು. ನಿನ್ ಹೆಂಡತಿಗ? ಹೌದು ಸರ್, ನಾನು ದೊಡ್ಡ ಆಫೀಸರ್ ಆಗ್ಬೇಕು ಅನ್ನೋದೇ ಅವಳು ಹುಚ್ಚು ಸರ್. ಓಹೋ ಸರ್, ನೀವು ನಮ್ಮ ಸಾಹೇಬ್ ಸ್ನೇಹಿತರು, ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ಸ್ವಲ್ಪ ರೆಕಮೆಂಡ್ ಮಾಡಿ ನನಗೆ ಒಂದು ದೊಡ್ಡ ಕೆಲಸ ಕೊಡ್ತೀವಿ ಸರ್. ಒಂದು ಕೆಲಸ ಮಾಡು, ಇದನ್ನ ತಗೊಂಡು ಹೋಗಿ ನಿನ್ ಸಾಹೇಬ್ರಿಗೆ ಕೊಡು, ಅವ್ರು ನಿನಗೊಂದು ದೊಡ್ಡ ಕೆಲಸ ಕೊಡಿಸ್ತಾರ. ಹೌದು ಸರ್, ತುಂಬ ಉಪಕಾರ ಸರ್, ತುಂಬ ಉಪಕಾರ ಸರ್. ನಾನು ಬಡವ ರೋಗಿ, ಬದುಕಲು ದಾರಿ ಇಲ್ಲದೆ ಕದ್ದಿದ್ದೇನೆ, ಕ್ಷಮಿಸಿ ಜಾನಿ. ಜಾನಿ 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 ಹೋಯ್ತು ಜಾನಿ. ಈ ಜಾನಿ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ, ಅವನ್ನೆಲ್ಲಿದ್ರು ಪತ್ತೆ ಮಾಡಿ ನನ್ನ ಮುಂದೆ ನಿಲ್ಲಿಸಲೇಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಗೋ. ಯಾರು ಹೋಗ್ತಾನೆ ನೋಡ್ಕೋಬಾಗಿ. ಹಾಯ್ ರಾಜ. ಹಲೋ ಜಾನಿ, ಹೌ ಆರ್ ಯು? ನಿನಗೋಸ್ಕರನೇ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೆ. ಸರಿ, ಹೇಗಿದೆ ನಿನ್ ಕಸಬು? ಫ್ಯಾಂಟಾಸ್ಟಿಕ್. ನಾನು ಯಾವತ್ತಿನಿಂದ ಈ ಕಸಬು ಶುರು ಮಾಡಿದ್ನೋ ಅವತ್ತಿನಿಂದ ಇವತ್ತವರೆಗೂ ಬಂಪರ್ ಜಾಕ್ಪಾಟ್, ದಿನೇ 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 ಇಂಪ್ರೂವ್ಮೆಂಟ್. ಅದ್ಯಾಗೋ? ಹೇಗೇನು, ಸೈಕಲ್ ನಿಂದ ಶುರುವಾದ ನನ್ನ ಕಸಬು ಇವತ್ ಕಾರು, ಲಾರಿ, ಬಸ್ಸು, ಟ್ರ್ಯಾಕ್ಟರ್ ಎಲ್ಲ ವೆಹಿಕಲ್ಸ್ ಅಫೇಸ್ ಮಾಡಿದ್ದಾಯ್ತು. ಹಾಗಾದ್ರೆ ರೈಲ್ವೆ ಇಂಜಿನ್ ಏನು? ಅವು ಎರಡು ಇನ್ನೂ ಮುಟ್ಟಿಲ್ಲ ನೋಡು. ಕಮಾ ತಡ ಮಾಡೋದ್ಬೇಡ, ತಗೋ ಡೈರಿ. ನಾನು ಈ ತನಕ ಮಾಡಿರೋ ಸಾಧನೆಗಳನ್ನೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ಬರಿ. ಏಯ್, ಇದೇನ್ ಡೈರಿನೋ ಇಲ್ಲ ಮರಣ ಚಾಟನೋ? ನನಗೆ ಯಾವತ್ತು ಈ ಜೀವನ ಸಾಕು ಅನ್ಸುತ್ತೋ ಅವತ್ತು ಈ ಡೈರಿನ ನಾನೇ ಪೊಲೀಸ್ನವರಿಗೆ ಒಪ್ಪಿಸ್ತೀನಿ. ನನ್ನ ಪಾಪಗಳನ್ನ ಕನ್ಫೆಸ್ ಮಾಡಿಕೊಂಡು ನನ್ನ ಬದುಕಿಗೆ ಮುಕ್ತಾಯ ಹಾಡ್ಬಿಡ್ತೇನೆ. ಏಯ್ ಜಾನಿ. ಹಾ, ಅಲ್ಲಿ ತನಕ ಈ ಡೈರಿ ನಿನ್ನ ಹತ್ರ ಜೋಪಾನವಾಗಿರ್ಲಿ. ಯಾಕೆ ಗೊತ್ತಾ? ನೀನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಅಪ್ಪಿ ತಪ್ಪಿ ಪೊಲೀಸ್ನವ್ರು ನಿನ್ನ ಹತ್ರ ಸುಳಿಯೋದಿಲ್ಲ. ಕಮಾ ತಗೋ ಡೈರಿ. ಹ್ಮ್, ಶುರು ಮಾಡೋ ನಿನ್ ಸಾಧನೆಗಳನ್ನ. ಹಾ, ನವೆಂಬರ್ 5 MYM 6165 ಆಯ್ತಾ? December 6 MEM 4444. ಡಾರ್ಲಿ, ನೀ ಸ್ವಲ್ಪ ರೆಸ್ಟ್ ತಗೋ, ನನಗೆ ಕಸಬ್ ಕರಿತಾ ಇದೆ, ಬರ್ತೇನೆ. ಸೇ ಯು, ಬಾಯ್. ವಾಟ್ ಎ ಕ್ಯಾರೆಕ್ಟರ್ ಹಿ. ಗ್ರಾಚರ ಬಿಡಿಸ್ಲೇಬೇಕು. ಏಯ್ ಬಂದ್ರೆ ಬಂದ್ರೆ. ಹಾಯ್. ಏನು ರೇಖಾದೇವಿ ಅವರು, ಬಟಾಲಿಯನ್ ಸಮೇತ ಬೆಡ್ರೂಮಿಗೆ ದಯ ಮಾಡಿಸ್ಬಿಟ್ಟಿದ್ದೀರಾ? ಬನ್ನಿ, ಕಮಾನ್, ಕೂತ್ಕೊಳ್ಳಿ. ಸಿನಿಮಾ ಥಿಯೇಟ್ರಲ್ಲಿ ಒಂಟಿ ಸಿಕ್ತೆ ಅಂತ ಅವಮಾನ ಮಾಡ್ತೀಯೇನು? ಬಿಟ್ಬಿಡಿ, ಅಮ್ಮನೀರ ನಿಮ್ಗೆ ಯಾರು ಅಣ್ಣ ಬಂದ್ರೆ ಇಲ್ವಾ? ಈ ದೇಶದಲ್ಲಿ ಒಂಟಿ ಆಗಿರೋ ಗಂಡಸರಿಗೆ ರಕ್ಷಣೆ ಇಲ್ವಾ? ಬಿಡಿ, ನನ್ ಪ್ಯಾಂಟ್ ಬಿಟ್ಬಿಡಿ. ಈ ಹುಡುಗಿ ಗುಂಪು ಕಟ್ಕೊಂಡ್ ಬಂದು ನನ್ ರೇಪ್ ಮಾಡ್ತಿದ್ದಾರೆ ಸರ್. ನಮ್ಗೇನು ಗೊತ್ತಿಲ್ಲ ಸರ್, ಎಲ್ಲ ಇವಳೇ ಮಾಡಿದ್ದು. ಬಂದ್ರೆ ಹೋಗೋಣ. ಬಂದ್ರೆ ಏನಮ್ಮ ನಿನ್ನ ಅವಸ್ಥೆ? ನಿಮ್ ಮನೆ ಅಡ್ರೆಸ್ ಕೊಡು, ನಿಮ್ ತಂದೆ ಹತ್ರ ಮಾತನಾಡಿ, ನಿನ್ ಮದುವೆಗೆ ನಾನೇ ಏರ್ಪಾಡು ಮಾಡಿಸ್ತೇನೆ. ನಾನು ಅದೇ ಹೇಳ್ತಿರ ಸರ್, ಅಮ್ಮ ತಾಯಿ ಬೇಗನೆ ಒಂದ್ ಮದುವೆ ಮಾಡ್ಕೊಂಡು ನಮ್ಮಂತ ಒಳ್ಳೆ ಹುಡುಗರನ್ನ ಕಾಪಾಡಮ್ಮ. ದ್ರೌಪದಿ ವಸ್ತ್ರಾಪಹರಣ ಕಾಲದಲ್ಲಿ ಒಬ್ಬನೇ ಕೃಷ್ಣ ಬಂದ, ನನ್ನ ಮಾನ ಕಾಪಾಡೋಕೆ ನೀವ್ ಇಷ್ಟು ಜನ ಬಂದಿದ್ದೀರಾ, ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮಿಂದ ಉಪಕಾರ ಆಯ್ತು. ಇಟ್ಟೋಯ್ತಪ್ಪ. ನಡೀರಿ ನಡೀರಿ. ಸರಿಯಾಗಿ ಬಾಗಲ ಕೊಡಪ್ಪ. ಆಗ್ಲಿ ಸರ್. Thank you.
ಥ್ಯಾಂಕ್ ಯು. ಅವತ್ತು ತಪ್ಪಿಸ್ಕೊಂಡು ಹೋದೆ, ಇವತ್ತು ನೀನಾಗೆ ಸಹಾಯಕ್ಕೆ ಬಂದೆ. ಏಯ್ ನಡಿ ಹೋಗೋಣ. ಇವನ್ನ ಹಾಗೆ ಬಿಟ್ಟು ಎಲ್ಲಿಗೋ ಹೋಗೋದು? ಬಿಟ್ಟು ಹೋಗಿದ ಅವನೇನ್ ಮನೆ ಕರ್ಕೊಂಡು ಹೋಗ್ತಾರ? ಹಾಗಲ್ವೋ, ಶತ್ರು ಶೇಷ ಋಣು ಶೇಷ ಯಾವಾಗ್ಲೂ ಉಳಿಸ್ಕೋಬಾರ್ದು. ಇನ್ನವನು ನಮ್ ತಂಟೆಗೆ ಬರಲ್ಲ, ನಡಿ ಹೋಗೋಣ. ತೆಗಿದ ಡೈಮರ್ಸ್ ನೋಡಿದ್ಯಾ? ಏಟ್ ತಿಂದ ಹಾವನ ಹಾಗೆ ಬಿಟ್ರೆ ನಮ್ಮ ಜೀವಕ್ಕೆ ಅಪಾಯ ಅಂತ ಈಗ ಗೊತ್ತಾಯ್ತಾ? ಇಳಿಯ ಕೆಳಗೆ. ಯಾಕು ತಂದೆ? ಡಾಕ್ಟರ್ಗೆ ಅಭಿಷೇಕ ಮಾಡಕ್ಕೆ ಹಾಲು. ಹಾಲು? ಗೋಮಾತೆ ಹಾಲಲ್ಲ, ಭೂಮಾತೆ ಹಾಲು. ಪೆಟ್ರೋಲ್. ಕಿಶೋರ್ ನನ್ನ ಮಾತು ಕೇಳು, ಬೇಡ ಕಣೋ, ಇಲ್ಲಿಂದ ಹೊರಟು ಹೋಗಿ. ಬೇಡ ನೋಡು ಕಿಶೋರ್, ಪ್ಲೀಸ್ ಬೇಡ ಕಣೋ, ಬೇಡ ಕಣೋ ಕಿಶೋರ್, ಕಿಶೋರ್ ಪ್ಲೀಸ್. ಅಭಿಷೇಕ ಆಗೋಯ್ತು, ಮಂಗಳಾರತಿ ಮಾಡ್ತೀನಿ ತಾಡಿ. ಕಿಶೋರ್ ಬೇಡ, ಅವನ್ ಬಿಟ್ಬಿಡು, ಅವನಿಗೆ ಏನು ಮಾಡ್ಬೇಡ, ಅವನ್ ಕೊಲ್ಬೇಡ, ಅವನ್ ಸುಡ್ಬೇಡ. ಏನಪ್ಪ ಏನಾಯ್ತು? ಏನು ಇಲ್ಲಮ್ಮ. ಮತ್ತೆ ಕೊಲ್ಲುಬೇಡ ಸುಡ್ಬೇಡ ಅಂತ ಕನವರ್ಸ್ಕೋತಾ ಇದ್ದೆ? ಅದು ನಿನ್ನೆ ಒಂದು ಇಂಗ್ಲಿಷ್ ಪಿಕ್ಚರ್ ನೋಡಿದೆ, ಅದರದೇ ಕನಸು. ನೀವು ಹೋಗಿ ಮಲ್ಕಮ್ಮ, ಏನು ಇಲ್ಲ. ಮಲ್ಕೋಪ್ಪ ಮಲ್ಕೋ. ಶೇಮ್ ಟು ದಿ ಡಿಪಾರ್ಟ್ಮೆಂಟ್. ಎಲ್ಲಿವರೆಗೂ 5 ಜನ ಭಯಂಕರವಾಗಿ ಕೊಲೆ ಆಗಿದ್ದಾರೆ. ಸತ್ತು ವ್ಯಕ್ತಿಗಳ ಗುರುತು ಸಾಕ್ಷಿ ಯಾವುದು ಸಿಕ್ತಿರೋ ಹಾಗೆ ಅವರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ವಿಚಿತ್ರವಾಗಿ ಕೊಂದಿದ್ದಾರೆ. ಸರ್, ಈ ಕೊಲೆಗಳೆಲ್ಲ ಒಂದೇ ರೀತಿಯಿಂದ ನಡೀತಿರೋದು ನೋಡಿದ್ರೆ ಕೊಲೆಗಾರರು ಒಂದೇ ಗುಂಪಿನವರು ಇರಬೇಕನ್ಸುತ್ತೆ. ಅಫ್ಕೋರ್ಸ್, ಸತ್ತವರ ಕಡೆಯಿಂದ ಇದುವರೆಗೂ ನಮ್ಮ ಡಿಪಾರ್ಟ್ಮೆಂಟ್ಗೆ ಯಾವ ವಿಧವಾದ ಕಂಪ್ಲೇಂಟು ಬಂದಿಲ್ಲ. ಕಾರಣ ಏನಂತ ಗೊತ್ತಿಲ್ಲ. ಐ ಡೋಂಟ್ ನೋ ದಿ ರೀಸನ್ ಅಟ್ ಆಲ್. ಸರ್, ಆ ಸತ್ತವರು ಒಂದ್ ವೇಳೆ ಸಮಾಜ ಘಾತಕರಾಗಿದ್ರು ಕೂಡ ಯಾರು ಕಂಪ್ಲೇಂಟ್ ಮಾಡಲ್ಲ, ಯಾಕಂದ್ರೆ ಅವರು ಸಿಕ್ಕಾಕೋತಾರ ಅನ್ನೋ ಭಯ ಇರುತ್ತಲ್ಲ. ಎಸ್, ಯು ಆರ್ ರೈಟ್. ಇನ್ಸ್ಪೆಕ್ಟರ್ ಅಜಯ್. ಎಸ್ ಸರ್. ಈ ಕೇಸ್ ಬಗ್ಗೆ ನಿಮ್ಮನ್ನ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಪ್ಲೀಸ್ ಗೋ ಥ್ರೂ ದಿಸ್ ಫೈಲ್. ಶೋರ್ ಸರ್. ಆದಷ್ಟು ಬೇಗ ಅಪರಾಧಿಗಳನ್ನ ಕಂಡುಹಿಡಿಯೋ ಜವಾಬ್ದಾರಿ ನಿಮ್ಮದು. ಡೆಫಿನೆಟ್ಲಿ. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಗೋ ಅಹೆಡ್. ಸನ್,
Good evening, my son. I am Father Dzouza. Good evening, Father. ನನ್ನ ಪರಿಚಯ ನಾನು ಮಾಡಿಕೊಂಡೆ, ಆದರೆ ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಯಾರು ಅನ್ನೋದು ಮುಖ್ಯ ಅಲ್ಲ ಫಾದರ್, ನಾನು ಏನು ಮಾಡಿದೆ ಅನ್ನೋದು ಮುಖ್ಯ. ಅನಾಥ ಮಕ್ಕಳ ಮೇಲೆ ಕರುಣೆ ಇರೋರು ಐದೋ ಹತ್ತೋ ಹಾಕ್ಲಿ ಅಂತ ನಾನು ಹುಂಡಿ ಇಟ್ಟಿದ್ದೇನೆ, ಆದರೆ ನೀವು ಅದರ ಕಂತ ಕಂತೆ ಹಣ ಹಾಕ್ತಾ ಇದ್ದೀರಿ. ಎಸ್ ಫಾದರ್, ಒಂದೊಂದ್ಸಲ ವ್ಯಾಪಾರ ಮುಗಿದಾಗಲೂ ಬಂದ ಲಾಭದಲ್ಲಿ ಅರ್ಧ ಹಣನ ಈ ಹುಂಡಿಲಿ ಹಾಕ್ತಿದ್ದೀನಿ. ಅಷ್ಟೊಂದು ಹಣ ಅದರಲ್ಲಿ ಹಾಕೋದ್ರ ಬದಲು ಅದೇ ಹಣ ನಿಮ್ಮ ಹೆಸರಲ್ಲಿ ಡೊನೇಟ್ ಮಾಡಬಹುದಲ್ಲ? ಸಾರಿ ಫಾದರ್, ಹಣ ಡೊನೇಟ್ ಮಾಡಿ ಫೋಟೋ ತೆಗೆಸ್ಕೊಂಡು ಅದನ್ನ ಪೇಪರ್ಲ್ಲಿ ಹಾಕಿ ಖುಷಿ ಪಡಕ್ಕೆ ನಾನು ರಾಜಕಾರಣಿ ಅಲ್ಲ. ಯಾಕೆ ಹಾಗೆ ಹೇಳ್ತೀರಿ? ಆದ್ರೆ ನಂದು ಒಂದೇ ಒಂದು ಅರಿಕೆ, ತಪ್ಪು ದಾರಿಯಿಂದ ಬಂದಂತ ಹಣ ಏನಾದರೂ ಆಗಿದ್ರೆ ದಯವಿಟ್ಟು ಅದನ್ನ ಆ ಡಬ್ದಲ್ಲಿ ಹಾಕ್ಬೇಡಿ. ಒಳ್ಳೆ ಮಾರ್ಗದಲ್ಲಿ ಎಲ್ಲರೂ ಸಂಪಾದನೆ ಮಾಡೋ ಹಾಗಿದ್ದಿದ್ರೆ ಊರಲ್ಲಿ ಇಷ್ಟೊಂದು ಮಹಡಿ ಮನೆಗಳು ಇರ್ತಿರ್ಲಿಲ್ಲ, ಇಷ್ಟೊಂದು ಕಾರ್ಗಳು ಓಡಾಡ್ತಿರ್ಲಿಲ್ಲ. ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಈ ಮಕ್ಕಳು ಅನಾಥರು, ಅವರಿಗೆ ಎಲ್ಲಿಂದ ಬಂದಿದ್ದೇವೆ ಅಂತ ಗೊತ್ತಿಲ್ಲ. ಅಂಥ ಅವರಿಗೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲದೆ ಇರೋ ಹಣ ದಯವಿಟ್ಟು ಬೇಡ, ಅದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದು ನನ್ನ ಮನಸ್ಸಿಗೆ ಶಾಂತಿ ಕೊಟ್ಟಿದೆ ಫಾದರ್. ಒಂದು ಮಿನಿಟ್, ನೀವು ಯಾರು ಅಂತ ಹೇಳಲಿಲ್ಲ, ಹೋಗ್ಲಿ, ನಿಮ್ಮ ಉದ್ಯೋಗ ಏನು ಅಂತ ಹೇಳ್ಬೋದಾ? ಎಕ್ಸ್ಪೋರ್ಟ್ ಬಿಸ್ನೆಸ್, ಐ ಮೀನ್ ರಫ್ತು ಮಾಡೋದು. Good evening, Father. Oh, Jay. How are you, Father? Oh, fine, thank you. Sir, you are going to transfer, Father. Charge the government. By the way, my father, you let him go to college. How is that? Let's get inside. Rekha, meet Mr. Rajay Kumar, Inspector of Police. Hello. Hello. ಈ ಊರಿಗೆ ವರ್ಗ ಮಾಡಿಸ್ಕೊಂಡಿದಾರಮ್ಮ. ಬೈದಿ ಬಾಯ್, ನನ್ನ ಸ್ನೇಹಿತರ ಮಕ್ಕಳು. ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಶೋ 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 ಫಾದರ್, ಈ ಹುಡುಗಿ ಯಾರಂತ ನಂಗೆ ಹೇಳಲಿಲ್ವಲ್ಲ. ಓ, ಆಕೆ ನನ್ನ ಆಪ್ತ ಸ್ನೇಹಿತನ ಮಗಳು. ಆಕೆ ತಂದೆನೋ, ನಾನಿಬ್ರು ಜೊತೆಯಲ್ಲೇ ಮಿಲಿಟ್ರಿ ಸೇರಿದ್ರು, ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಈ ಇಂಡೋ ಪಾಕ್ ವಾರ್ನಲ್ಲಿ ಒಂದು ದಿವಸ ಈಕೆ ತಂದೆ ನನ್ನನ್ನು ಉಳ್ಸೋಕೆ ಹೋಗಿ ತನ್ನ ಪ್ರಾಣನ ತಾನೇ ಬಲಿ ಕೊಟ್ಬಿಟ್ಟ. ಸುದ್ದಿ ತಿಳಿದ ತಕ್ಷಣ ಈಕೆ ತಾಯಿ ಶಾಕ್ನಲ್ಲೇ ತೀರ್ಕೊಂಡ್ಲು. ಅವತ್ತಿನಿಂದ ಇವತ್ತಿನವರೆಗೂ ನಾನೇ ಸಾಕ್ತಾ ಇದ್ದೀನಿ, ಬೆಳೆಸ್ತಾ ಇದ್ದೀನಿ. ಈ ಹುಡುಗಿಗೆ ಬರೀ ನನ್ನ ಗಾಡ್ ಫಾದರ್ ಅಷ್ಟೇ ಅಲ್ಲ, ಗೈಡ್, ಫ್ರೆಂಡ್ ಅಂಡ್ ಫಿಲಾಸಫರ್. ತಗೊಳ್ಳಿ. ಥ್ಯಾಂಕ್ ಯು. ಇರಮ್ಮ, ಬೇಕಾ? ಕೂತ್ಕೋಬಮ್ಮ, ಕೂತ್ಕೋಬಾ. ನೀವು ಕಾಫಿ ತಗೊಳ್ಳಲ್ವಾ? ನಂದಾಯ್ತು. ನೋಣ, 50-50 ಪ್ಲೀಸ್. ಥ್ಯಾಂಕ್ಸ್. ಯು ವೆಲ್ಕಮ್. ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್, ಒಬ್ಬ ಪ್ರೊಫೆಸರ್, ಸತ್ತವರೆಲ್ಲ ತಕ್ಕಮಟ್ಟಿಗೆ ಶ್ರೀಮಂತರೆ. ಹಣಕ್ಕೋಸ್ಕರನೇ ಈ ಕೊಲೆಗಳೆಲ್ಲ ನಡೆದಿರ್ಬೇಕು. ಮಿಸ್ಟರ್ ಕಾಮ ಸರ್. ಅಣ್ಣ ಅಣ್ಣ. ಓ, ಮಿಸ್ಟರ್ ಕಾಮಣ್ಣ. ಥ್ಯಾಂಕ್ ಯು ಸರ್. ಈ ಊರಲ್ಲಿ ದಿಢೀರ್ ಶ್ರೀಮಂತರು ಆದವರು ಯಾರ್ಯಾರು ಅನ್ನೋ ಲಿಸ್ಟ್ ನನಗೆ ಬೇಕು ಸರ್. ದಿಢೀರ್ ಶ್ರೀಮಂತರು ಅಂದ್ರೆ ಯಾರು ಸರ್? ಹೋದ ತಿಂಗಳು ನಡ್ಕೊಂಡು ಹೋಗಿರ್ತಾರೆ, ಈ ತಿಂಗಳು ಕಾರಲ್ಲಿ ಹೋಗ್ತಾರೆ, ನಿನ್ನೆ ಮೊನ್ನೆ ಚಿಕ್ಕ ಚಿಕ್ಕ ಮನೇಲಿ ಇರ್ತಾರೆ, ಇವತ್ತು ದೊಡ್ಡ ಬಂಗ್ಲೆಯಲ್ಲಿ ಇರ್ತಾರೆ. ಅಂಥವ್ರನ್ನೇ ದಿಢೀರ್ ಶ್ರೀಮಂತರು ಅನ್ನೋದು. ಸರ್, ಲಿಸ್ಟ್ ಮಾಡೋದು ಬಹಳ ಕಷ್ಟ ಸರ್. ಯಾಕಯ್ಯ? ಮೊನ್ನೆ ತಾನೇ ಎಲೆಕ್ಷನ್ ಆಗಿದೆ, ಎಷ್ಟೋ ಜನ ದಿಢೀರ್ ಶ್ರೀಮಂತರು ಆಗ್ಬಿಟ್ಟಿದಾರಲ್ಲ. ಬರೋ ಮಿಸ್ಟರ್ ಕಾಮು. ಅಣ್ಣ ಅಣ್ಣ. ಕಾಮಣ್ಣ, ಈ ವರ್ಷ ನಮಗೆ ದಸರಾ ನಮ್ ಕೊಡದಿರೋ ಕಂಜೂಸ್ಗಳು ಯಾರ್ಯಾರು ಅಂತ ಜ್ಞಾಪಕ ಇಟ್ಕೊಂಡಿದ್ಯಾ? ಅದ್ ಚೆನ್ನಾಗಿ ಜ್ಞಾಪಕ ಇದೆ. ಸಾಮಾನ್ಯ ಯಾರು ಕೊಟ್ಟಿರ್ತಾರೆ ಅವ್ರ ಜ್ಞಾಪಕ ಮಾತ್ರ ಇರಲ್ಲ, ಯಾರು ಕೊಡದೇ ಇರ್ತಾರೋ ಅವ್ರ ಜ್ಞಾಪಕ ಮಾತ್ರ ನಾನು ಚೆನ್ನಾಗಿ ಇಟ್ಟಿರ್ತೀನಿ. ದಟ್ಸ್ ಮೈ ಸ್ವಭಾವ. ನೀ ಎತ್ತನ ಮಗ ಅಂದ್ರೆ ನೀನ್ ಕೀಪಿಟ. ಅವ್ರ ಹೆಸರೆಲ್ಲ ಲಿಸ್ಟ್ ಮಾಡ್ಕೊಡು, ನಾನು ಅವ್ರಿಗೆ ನಾಮ ಕೊಡಿಸ್ತೀನಿ. Thank you.
ಮಾತಾಡಕತೆ ಶುರು ಮಾಡ್ತಿದ್ದೀರಾ? ಅವತ್ತು ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ದುಡುಕ್ಬಿಟ್ಟೆ. ಆಹಾ, ಇವತ್ತು ನೀವು ತೆಗ್ದಿರೋ ಫೋಟೋ ನೋಡಿದ್ಮೇಲೆ ಗೊತ್ತಾಯ್ತು ನೀವ್ ಎಂತವ್ರು ಅಂತ. ಹೆಣ್ಮಕ್ಳು ಯಾವ ಕಾರಣಕ್ಕೆ ಆಗಲಿ ದುಡುಕ್ಬಾರ್ದು. ಇಟ್ಸ್ ಮೈ ಅಡ್ವೈಸ್. ಏನೇ ಹಾಗ್ ದುರ್ಗುಟ್ಕೊಂಡ್ ನೋಡ್ತಾ ಇದ್ಯಾ? ಓಹೋ, ಕತೆನೇ ಬೇರೆ ಕಡೆ ತಿರುಗ್ತಾ ಇದೆ. ಆದಷ್ಟು ಬೇಗ ಆ ಹೀರೋ ಜಕ್ಕ ನಾವು ನೋಡ್ಲೇಬೇಕು. ಇಲ್ಲ, ಇದೆಯಲ್ಲೇ ಅವನ್ ಜಾತಕ. ಅಯ್ಯೋ, ಅವ್ರ ಡೈರಿ ಇಲ್ಲೂ ಉಳ್ಕೊಂಡ್ಬಿಡ್ತಾ? ಏಯ್, ಅವನ್ ಹೆಸರು ಜಾನಿ ಕಣೆ. ಚೀಕ್ ಕೊಡೆ, ಹಾಗೆಲ್ಲ ಇನ್ನೊಬ್ರು ಡೈರಿ ನೋಡ್ಬಾರ್ದು. ಗುಡ್ ಮಾರ್ನಿಂಗ್ ಸರ್. ನೀವು ಹೇಳಿರಲ್ಲ ದಿಢೀರ್ ಶ್ರೀಮಂತರು, ಆ ಲಿಸ್ಟ್ ಎಲ್ಲ ತಯಾರು ಮಾಡ್ಬಿಟ್ಟಿದೀವಿ ಸರ್. ಇಷ್ಟೊಂದು ಜನನ ಅರ್ಜೆಂಟ್ ಆಗಿ ಹುಡುಕಿದ್ರಿಂದ ಇಷ್ಟ್ ಜನ ಸಿಕ್ಕಿದ್ರು ಸರ್. ನಾವು ನಿಧಾನವಾಗಿ ಹುಡುಕಿದ್ರೆ ಬೇಜಾನ್ ಸಿಗೋರು. ಎಲ್ಲ ಅಸಲಿ ದಸರಾ ಕಳ್ಳರು ಸರ್. ಡೂ ಒನ್ ಥಿಂಗ್, ಆಯಾ ಏರಿಯಾದಲ್ಲಿರೋ ಕಾನ್ಸ್ಟೇಬಲ್ಸ್ನ ಇವ್ರ ಹಿಂದೆ ಬಿಟ್ಟು ವಾಚ್ ಮಾಡಕ್ಕೆ ಹೇಳಿ ಸರ್. ಯಾರಿಗೂ ಗೊತ್ತಾಗದಾಗೆ ಮುಫ್ತಿ ಇಲ್ಲಿ ಸೀಕ್ರೆಟ್ ಆಗಿ ವಾಚ್ ಮಾಡಕ್ಕೆ ಹೇಳ್ತೀನಿ ಸರ್. ಮುಂದೆ ಅಬ್ಬಾಯ್, ಏನ್ ಬ್ರೈನ್ ಅಯ್ಯ? ಪೊಲೀಸ್ ಅವ್ರು ವಾಚ್ ಮಾಡೋದು ಅವ್ರು ತಿಳಿಬೇಕು. ಅವಾಗ ಯಾರು ತಪ್ಸ್ಕೊಳಕ್ ಪ್ರಯತ್ನ ಪಡ್ತಾರೋ ಅವ್ರೇ ತಪ್ಪು ಮಾಡ್ದಂಗ ಅರ್ಥ. ಏನ್ ಬ್ರೈನು ಸರ್? ಬ್ರೈನ್ ಆಯ್ದು ಎಲೆಕ್ಟ್ರಿಕ್ ಟ್ರೈನ್. ನೀವು ನನಗೆ ಸರ್ಟಿಫಿಕೇಟ್ ಕೊಡ್ತಾ ಇದೀರಾ? ನೀವು ಮಾತ್ರ ಟ್ಯೂಬ್ಲೆಟ್ ತರಾನೇ ಇರಿ. ತಗೊಳ್ಳಿ, ಈ ಲಿಸ್ಟ್ ಅಲ್ಲಿ ಯಾರು ತಪ್ಸ್ಕೋತಾರೋ ಅವ್ರ ಲಿಸ್ಟ್ ಮಾತ್ರ ನಂಗೆ ಬರ್ಬೇಕು. ಎಸ್ ಸರ್. ಅಂಡರ್ಸ್ಟ್ಯಾಂಡ್? ಸಾಹೇಬ್ರು ಏನ್ ಹೇಳಿದ್ರು ಗೊತ್ತಾಯ್ತಾ? ಸಾಹೇಬ್ರು ನಮ್ಮನ್ನ ಟ್ಯೂಬ್ಲೈಟ್ ಅಂದ್ರಲ್ಲ, ನಾವು ಮುರ್ಕಿರು ಲೈಟ್ ಅನ್ನೋದನ್ನ ತೋರಿಸ್ಕೊಡ್ಬೇಕಾಯ ಅವ್ರಿಗೆ. ಲೇ, ಅದು ಅದಕ್ಕಿನ್ನ ಲೇಟು. ಅಯ್ಯೋ, ಟ್ಯೂಬ್ಲೈಟೇ ವಾಸಿ ಅಂತೀಯಾ? ಸರಿ ನಡಿಯಪ್ಪ. ಇಡಪ್ಪ. ಜಸ್ಟ್ ಎ ಮಿನಿಟ್ ಅಜಯ್. ಆ ಕಪ್ನ ಕೈನಲ್ಲಿ ಹಾಗೆ ನೇರವಾಗಿ ಇಟ್ಕೊಳ್ಳಿ. ಯಾಕೆ ಫಾದರ್? ಹೇಳ್ತೇನೆ, ಈಗ ನಾನೊಂದು ವಿಷಯ ಹೇಳ್ತೇನೆ, ಅದು ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆಯಿತು ಅಂತಂದರೆ ಆ ಕಪ್ನ ಸಾಸರ ಮೇಲೆ ನೇರವಾಗಿಡಿ. ಒಪ್ಪಿಗೆ ಆಗದೇ ಇದ್ದ ಪಕ್ಷದಲ್ಲಿ ಕಪ್ನ ಸಾಸರ ಮೇಲೆ ಬೋರ್ಲಾಗಿಡಿ. ಆಗ್ಬೋದಾ? ಹೇಳಿ ಫಾದರ್. ನಮ್ಮ ರೇಖಾ ತುಂಬ ಒಳ್ಳೆ ಹುಡುಗಿ, ಜಾಣೆ. ನಿನ್ನ ನೋಡಿದ ಮೇಲೆ ನೀನೇ ಅವಳಿಗೆ ಸರಿಯಾದ ಜೋಡಿ ಅನ್ನಿಸ್ತು. ಆದರೆ ನಿನ್ನ ಅಭಿಪ್ರಾಯ ಬಹಳ ಮುಖ್ಯ, ಅದಕ್ಕೋಸ್ಕರ ಹೇಳಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಫಾದರ್. ಗಾಡ್ ಬ್ಲೆಸ್. ಬರ್ತೀನಿ ಬರ್ತೀನಿ. ಏನ್ ಫಾದರ್? ಅಜಯ್ ಹತ್ರ ಏನು ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ದಾಗಿತ್ತು? ನಿನ್ ಮದುವೆ ವಿಷಯನಮ್ಮ. ನಮ್ ರೇಖಾ ತುಂಬಾ ಒಳ್ಳೆ ಹುಡುಗಿ, ಅವಳು ನಿನ್ ಮನಸ್ಸಿಗೆ ಒಪ್ಪಿಗೆ ಆಗಿದ್ರೆ ಆ ಕಪ್ನ ಸಾಸರ ಮೇಲೆ ನೇರವಾಗಿಡು. ಒಂದ್ ವೇಳೆ ಒಪ್ಪಿಗೆ ಆಗದೆ ಇದ್ದ ಪಕ್ಷದಲ್ಲಿ ಆ ಕಪ್ನ ಸಾಸರ ಮೇಲೆ ಬೋರ್ಲಾಗಿಡು ಅಂತ ಹೇಳಿದೆ. ಅವನ್ ಕಪ್ ನೇರವಾಗೇ ಇಟ್ಟ. ರಿಯಲಿ ಲಕ್ಕಿ ಮೈ ಡಿಯರ್, ತುಂಬಾ ಅದೃಷ್ಟ ಮಾಡಿದ್ಯಾ ನೀನು. ಅವನ್ ನಿನ್ ಮನಸಾರೆ ಒಪ್ಕೊಂಡಿದ್ದಾನೆ. ಫಾದರ್, ಈ ವಿಷಯದಲ್ಲಿ ನನ್ನ ಅಭಿಪ್ರಾಯ ಹೇಳ್ಬೋದಲ್ವಾ? ಓ ಶೂ, ಹೇಳಮ್ಮ. ಏನಮ್ಮ ಇದು? ಅಜಯ್ ತುಂಬಾ ಒಳ್ಳೆ ಹುಡುಗನಮ್ಮ, ಲಕ್ಷಣವಾಗಿದ್ದಾನೆ, ಮೇಲಾಗಿ ಒಳ್ಳೆ ಉದ್ಯೋಗದಲ್ಲಿದ್ದಾನೆ. ಸಾರಿ ಫಾದರ್, ನಾನು ಬೇರೊಬ್ರು ಪ್ರೀತಿಸ್ತಿದ್ದೀನಿ. ಮಿಸ್ಟರ್ ಬೋ. ವಾಟ್ ಮಿಸ್ಟರ್ ಕಾಮ? ಅಣ್ಣ ಅಣ್ಣ ಕಾಮಣ್ಣ. ಏನಣ್ಣ? ನನ್ನ ಸರ್ವಿಸ್ ನಲ್ಲಿ ಇಲ್ಲಿ ತನಕ 3333 ಪಿಟಿ ಕೇಸ್ ನ ಪಟಕ್ ಪಟಕ್ ಅಂತ ಹಿಡಿದ್ರು. ಸಾಹೇಬ್ರು ನನ್ನ ಪ್ರಮೋಷನ್ಗೆ ಕನೆಕ್ಷನ್ನೇ ಕೊಡ್ತಾ ಇಲ್ವಲ್ಲಯ್ಯ. ನಾನು ನಿನ್ ಮೊದಲೇ ಪಡ್ಕೊಂಡೆ, ಆ ನಂಬರ್ ನಿನಗೆ ಆಗ ಬರಲ್ಲ ಅಂತ. ನನ್ನ ಮಾತು ಕೇಳಿದ್ಯಾ? ಇಲ್ಲಿ ನಾವು ಪ್ರಮೋಷನ್ ಅಂತ ಒದ್ದಾಡ್ತಿರ್ಬೇಕಾರೆ ಸಾಹೇಬ್ರು ನಮಗೆ ಮೋಷನ್ ಕೊಟ್ಬಿಟ್ರಲ್ಲ. ನೀನೇನೇ ಹೇಳು, ನಾನು ಈ ಸರ್ತಿ ಹೆಡ್ ಕಾನ್ಸ್ಟೇಬಲ್ ಆಗೇ ಆಗ್ತೀನಯ್ಯ. ನೀನು ಹೆಡ್ ಕಾನ್ಸ್ಟೇಬಲ್? ಮುಚ್ಚು ಬಾಯ್, ದೊಡ್ಡದ್ರು ಕೊಡ್ತೀನಿ ಬಾಯಿಗೆ. ನೀನೇನೇ ಎಗರಾಡಿದ್ರು ಮೊದಲು ಹೆಡ್ ಕಾನ್ಸ್ಟೇಬಲ್ ಆಗದೆ ನಾನು ಆಗ್ತೀಯಪ್ಪ. ನಾನು ಇನ್ಸ್ಪೆಕ್ಟರ್ ಆದ್ಮೇಲೆ ನಿನಗೆ ಪ್ರಮೋಷನ್ ಕೊಟ್ಟು ಹೆಡ್ ಕಾನ್ಸ್ಟೇಬಲ್ ಮಾಡ್ತೀನಿ. ನೀನೇನು
ವಿಷಯ ಇದೆ. ನೀನೇ ನಾನು ಇದೇನಪ್ಪ ಲಿಂಗ ಪರಿವರ್ತನೆ ಆಗಿ ಲೇಡಿ ಆಗ್ಬಿಟ್ಟೇನೋ ಅಂತಿದ್ದೆ. ನಾನು ಲೇಡಿ ಅಲ್ಲ, ಲೇಡ. ಪಾರ್ಕಿನಲ್ಲಿ ಪ್ರಸ್ತಾವ ಕಮಾ 3334ಕ್ಕೆ ಸಿಕ್ತು ಕಮಾ. ನೋಡಿ ಇದೇನ್ ಪ್ರೈವೇಟ್ ಪಾರ್ಕ್ ಏನ್ರಿ? ಪಬ್ಲಿಕ್ ಪಾರ್ಕ್ ನಲ್ಲಿ ಏನ್ ಸರ್ಟಿಫಿಕೇಟ್? ನಿಮ್ಮಂತವರಿಂದ ಯುವ ಜನಾಂಗ ಹಾಳಾಗೋಗುತ್ತೆ, ದೇಶ ನಾಶ ಆಗುತ್ತೆ. ಸಾರಿ, ನಿಮ್ಗೆ ಇಷ್ಟ ಇದ್ರೆ ಫೋನ್ ಮ್ಯಾರಿ, ಅದ್ ಬಿಟ್ಟು ಇದೆಲ್ಲ ಏನ್ ಹದ್ದ ಮೇವಿ. ಇಂಪೋರ್ಟೆಡ್ ಕಾರು, ಇಂದನ ಮಗ ಇರೋ ಜೋರು, ಎಲ್ಲ ನೋಡಿದ್ರೆ ಶ್ರೀಮಂತ್ ಆಗಿರೋದು ಹಿಡೀರು. ಕಾಮ ಅಣ್ಣ ಅಣ್ಣ ಕಾಮಣ್ಣ, ನಾನು ಕುಂಬಳಕಾಯಿ ಕಳ್ಳ ಅಂತೀನಿ. ಅವನ್ ಹೆಗಲು ಮುಟ್ಕೊಂಡು ನೋಡ್ಕೋತಾನೆ ನೋಡೋಣ. ಬೇಗನ್ನು ಬೇರೆ ಏನಾರು ಮುಟ್ಬಿಡ್ತಾನೆ. ಕುಂಬಳಕಾಯಿ ಕುಂಬಳಕಾಯಿ. ಎಕ್ಸ್ಕ್ಯೂಸ್ ಮೀ, ಒನ್ ಮ್ಯಾಸೇಜ್ ಪ್ಲೀಸ್. ತಗೊಳ್ಳಿ. ನೈಸ್ ಬಾಯ್. ಏನ್ ಸ್ಟೈಲ್ ಆಗಿ ಬೀಡಿ ಹಾಕ್ತೀವ? ಈ ಸಣ್ಣ ಮ್ಯಾಚ್ ಬಾಕ್ಸಿನ ಈ ಸಣ್ಣ ಕಡ್ಡಿಯಿಂದ ಬೀಡಿನೂ ಹಚ್ಬೋದು, ಬಾಡಿನೂ ಹಚ್ಬೋದು. ಅವನ ಕಿವಿಗೆ ಕ್ಯಾಚ್ ಕ್ಯಾಚ್ ಅಂತ ಕೇಳಿಸ್ತಾ ಏನೋ. ಪರಾರಿ ಆಗಿಬಿಟ್ಟ. ಕಾರ್ ನಂಬರ್ ನೋಟ್ ಮಾಡ್ಕೋ. ದಿಡಿ ಶ್ರೀಮಂತ. ಕಿಶೋರ್, ಇವನ್ ಅಡ್ರೆಸ್ ಪತ್ತೆ ಮಾಡಿದ್ರ? ಇಲ್ಲ ಸರ್. ಅನುಮಾನ ಬಂದ್ಮೇಲೆ ಇವನ್ ಯಾಕೆ ಫಾಲೋ ಮಾಡಿಲ್ಲ? ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಕಾರ್ ಪ್ರೆಸೆಂಟ್ ಮಾಡಿದ್ರೆ ನಾವು ಫಾಲೋ ಮಾಡ್ತಾ ಇದೀವಿ ಸರ್. ಶಟ್ ಅಪ್. ಸಾರಿ ಸರ್, ನೋ ಶಟ್ ಅಪ್. ಯಾಕಯ್ಯ? ಅವನ್ ಕಾರು ನಾವು ಕಾಲು. ಹೇಗ್ ಸರ್ ಫಾಲೋ ಮಾಡೋದು? ಓಕೆ, ಅವನ್ ಕಾರ್ ನಂಬರ್ ಗೊತ್ತಾ? ಓ ಗೊತ್ತಿದೆ. ಕಾರ್ ನಂಬರ್ ಕಾಮಣ್ಣ ನೋಡ್ದ್ಯ, ಮನುಷ್ಯರನ್ನ ಜೀವಂತ ದಾನ ಮಾಡಿದ್ನಲ್ಲ, ಅವನ ಫೋಟೋ ಪೇಪರ್ ಬಂದಿದೆ. ಈ ಚೀಚಿಗೆ ಪೇಪರ್ ತುಂಬಾ ಬರೀ ಕೊಲೆ ಸುದ್ದಿನೇ. ಯಾರೋ ಪಾಪಿಗಳು ದಿನಕ್ಕೊಬ್ಬ ಮನುಷ್ಯನ ಬೆಂಕಿ ಹಚ್ಚಿ ಕೊಲ್ತಾ ಇದ್ದಾರಂತೆ. ರಾಜಾ ಇಲ್ಲಿ ಬಾ. ನೀನ್ ಹೊರಗಡೆ ಓಡಾಡುವಾಗ ಹುಷಾರಾಗಿರುಪ್ಪ. ನಾನು ಬೆಂಕಿ ಪಟ್ಟಣ ಇಟ್ಕೊಂಡಿರೋರ ಹತ್ರ ಮಾತನಾಡೋಲ್ಲಮ್ಮ. ಅಲ್ಲ ರಾಜಾ, ಇಂಥ ಕೊಲೆಗಾರನ ಹಿಡಿದೆ ಸರ್ಕಾರ ಏನ್ ಮಾಡ್ತಿದೆ? ತೂಕಡಿಸ್ತಾ ಇದೆಯಾ? ಎಲ್ಲಾದ್ರೂ ಉಂಟಾ? ಅರೇಬಿಯಾದಿಂದ ಬರೋರ್ನೆಲ್ಲ ಎಚ್ಚರಿಕೆಯಿಂದ ಗಮನಿಸಿದಾರಂತೆ. ಅರೇಬಿಯಾಗೂ ಈ ಕೊಲೆಗೂ ಏನೋ ಸಂಬಂಧ? ಪೆಟ್ರೋಲ್ ಬರದೆ ಅಲ್ಲಿಂದ ತಾನೆ ಅಮ್ಮ, ಆ ಪೆಟ್ರೋಲ್ ಸುರುತ್ತಾನೆ ಇವ್ರಿಗೆ ಬೆಂಕಿ ಹಚ್ಚಿ ಕೊಲೆ ಮಾಡೋದು. ಪೊಲೀಸಿಗೆ ನನ್ನ ಮೇಲೆ ಅನುಮಾನ ಬಂದ್ಬಿಟ್ಟಿದೆ, ನಾನು ಇನ್ನ ತಕ್ಷಣ ನೋಡ್ಬೇಕು. ಪೊಲೀಸ? ನಿಮ್ಗೆ ಯಾವ ನಂಬರ್ ಬೇಕು? ಕೊಡಮ್ಮ. ಹಲೋ, ರಾಂಗ್ ನಂಬರ್. ಹೇಗೆ ಬರ್ತಾ ಬರ್ತಾ ರಾಂಗ್ ನಂಬರ್ ಜಾಸ್ತಿ ಆಗೋಯ್ತು. ಈ ಡಿಪಾರ್ಟ್ಮೆಂಟ್ ಏನ್ ಕೆಲಸ ಮಾಡ್ತಿದ್ಯೋ ಏನೋ. ರಾಂಗ್ ನಂಬರ್ ಅಮ್ಮ, ಕಾಫಿ ಬೇಕಮ್ಮ. ಇರು, ಮಾಡ್ಕೊಡ್ತೀನಿ. ಹಲೋ, ರಾಜಾ ಹೇರ್. ನಾನ್ ಕಿಶೋರ್ ಕಣ. ಏನೋ ವಿಷಯ? ಪೊಲೀಸಿಗೆ ನನ್ನ ಮೇಲೆ ಅನುಮಾನ ಬಂದು ನನ್ ಫಾಲೋ ಮಾಡ್ತಾ ಇದ್ದಾರೆ ಕಣ. ಹೌದಾ? ಹೆದರ್ಕೋಬೇಡ, ಸಂಜೆ ಹೋಟೆಲ್ ಸೀರಾಕ್ ಬಂದ್ಬಿಡು, ಮಾತಾಡೋಣ. ಓಕೆ ಓಕೆ. ಹೇ
ನಾಳೆ ಬರುವೆ ನನ್ನೇ ಕೊಡುವೆ ನಿರಾಣಿಸು ಈಗ ನಿರಾಣಿಸು ನಿನ್ನೆ ಯಾಕೆ ನೋಡಲಿಲ್ಲ ನನ್ನ ಮೊನ್ನೆ ಯಾಕೆ ಕೇಳಲಿಲ್ಲ ಚಿನ್ನ ನನ್ನಂಥ ಗಂಡಿಲ್ಲ ನನ್ನಂತೆ ಯಾರಿಲ್ಲ ಏಯ್ ನಾಳೆ ಬರುವೆ ನನ್ನೇ ಕೊಡುವೆ ನಿರಾಣಿಸು ನಿನ್ನೆ ಯಾಕೆ ನೋಡಲಿಲ್ಲ ನನ್ನ ಮೊನ್ನೆ ಯಾಕೆ ಕೇಳಲಿಲ್ಲ ಚಿನ್ನ ನನ್ನಂತ ಗಂಡಿಲ್ಲ ನನ್ನಂತೆ ಯಾರಿಲ್ಲ ಮಾತು ಬಲ್ಲೆ ಸ್ನೇಹದ ರೀತಿ ಬಲ್ಲೆ ಆ ಪ್ರೇಮದ ಮಾತು ಬಲ್ಲೆ ಸ್ನೇಹದ ರೀತಿ ಬಲ್ಲೆ ನಿನ್ನ ಮನಸ್ಸನ್ನು ನಾ ಬಲ್ಲೆನು ಅಂದೇನೆ ಕಂಡ ಕನಸನ್ನು ನಾ ಹೇಳುವೆ ಗೊತ್ತೇನೆ ಕಣ್ಣಿನಲ್ಲೇ ಪ್ರೇಮೆಗಿದ್ದೆ ಹಾಡಬಲ್ಲೆ ನಾ ಈ ಕ್ಷಣ ನಿಂತಲ್ಲಿಯೇ ಇರುಳಿನ ಸುಖವನು ಗೆಳತಿಯೇ ತೋರಲೇ ನಾಳೆ ತರುವೆ ನನ್ನೇ ಕೊಡುವೆ ನಿರಾಣಿಸು ಈಗ ನಿಧಾನಿಸು ನಿನ್ನೆ ಯಾಕೆ ನೋಡಲಿಲ್ಲ ನನ್ನ ಮೊನ್ನೆ ಯಾಕೆ ಕೇಳಲಿಲ್ಲ ಚಿನ್ನ ನನ್ನಂತ ಕಂಡಿಲ್ಲ ನನ್ನಂತೆ ಯಾರಿಲ್ಲ ದೀಪವು ಆರೋ ಬೇಳೆ ಸೇರುವ ನಾವು ನಾಳೆ ಆ ದೀಪವು ಆರೋ ಬೇಳೆ ಸೇರುವ ನಾವು ನಾಳೆ ನಲ್ಲೆ ಹೊಸ ಆಟ ಹಾಡುವೆ ನಾನು ನಿನ್ನ ಹೊಸ ಆಸೆ ಪೂರೈಸುವೆ ಸಾಕೇನು ಎಂತ ಚೆನ್ನ ಇನ್ನು ಬೇಕು ಎನ್ನ ಬೇಡಾಗ ಈಗಲೂ ನಾ ಹೇಳುವೆ ಸರಸದ ಹರ್ಷವ ನುಡಿಯಲಿ ಹೇಳಲಾರೆ ನಾಳೆ ಬರುವೆ ನನ್ನೆ ಕೊಡುವೆ ನಿಧಾನಿಸು ಈಗ ನಿಧಾನಿಸು ನಿನ್ನೆ ಯಾಕೆ ನೋಡಲಿಲ್ಲ ನನ್ನ ಮೊನ್ನೆ ಯಾಕೆ ಕೇಳಲಿಲ್ಲ ಚಿನ್ನ ನನ್ನಂಥ ಗಂಡಿಲ್ಲ ನನ್ನಂತೆ ಯಾರಿಲ್ಲ ಲೋ ರಾಜ ಪೊಲೀಸರು ಕಣ್ ತಪ್ಪಿಸ್ಕೊಂಡು ಆ ಮುಸ್ಕಿನ ಕಳ್ಳರು ಹಾಗೆ ಕಟ್ಕೊಂಡು ಎಷ್ಟು ದಿವಸ ಅಂತ ನಾವು ಹೀಗೆ ಬದುಕಾಗುತ್ತೋ ನೋಡೋ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಏನದು ನನ್ನ ಭಾಗ ನನಗೆ ಕೊಟ್ಬಿಡು ನಾನು ಯಾವ್ದಾದ್ರು ದೂರ ದೇಶಕ್ಕೆ ಹೋಗಿ ನೆಮ್ಮದಿಯಾಗಿ ಇದ್ಬಿಡ್ತೀನಿ ಭಾಗನ ಲಾಭ ಬಂದಗಳೆಲ್ಲ ನಿನ್ನ ಪಾಲು ನೀ ತಗೊಂಡೇ ಇದೆಯಲ್ಲೋ ಅದು ವ್ಯವಹಾರದಲ್ಲಿ ಭಾಗಿಯಾಗಿದ್ದಕ್ಕೆ ಈಗ ಕೇಳ್ತಾ ಇರೋದು ನನ್ನ ಬಾಯಿ ಮುಚ್ಚಕ್ಕೆ ಅಂದ್ರೆ ನಿನ್ನ ಪೊಲೀಸ್ನವ್ರು ಹಿಡ್ಕೊಟ್ರೆ ಅವ್ರು ನನ್ನ ಅಪ್ರೂವರ್ ಆಗಿ ತಗೊಂಡು ನನಗೆ ಶಿಕ್ಷೆ ಆಗ್ದಾಗ ನೋಡ್ಕೋತಾರೆ ಕಿಶೋರ್ ಇಂಥ ಅನ್ಯಾಯ ಮಾಡಕ್ಕೆ ನಿನ್ ಮನಸ್ಸು ಒಪ್ತಾ ಒಪ್ಪೋದು ಬಿಡೋದು ನಿನ್ ಕೈನಲ್ಲಿದೆ ಏನ್ ಹೇಳ್ತಿದ್ಯ ನೀನ್ ನನಗೆ 10 ಲಕ್ಷ ರೂಪಾಯಿ ಕೊಟ್ರೆ ನನ್ ಪಾಡಗ ಎಲ್ಲಾದ್ರೂ ಹೊರಟೋಗ್ತೀನಿ ಕೊಡದೇ ಇದ್ರೆ ಪೊಲೀಸ್ನವ್ರಿಗೆ ಅಪ್ರೂವರ್ ಆಗ್ಲೇಬೇಕಾಗುತ್ತೆ ಕಿಶೋರ್ ನಾನು ನಿನ್ ಸ್ನೇಹಿತ ಕಣೋ
ಸ್ನೇಹ ಬೇರೆ, ವ್ಯವಹಾರ ಬೇರೆ. ಇದು ಮಿತ್ರ ದ್ರೋಹ. ತಾವು ಬದುಕಬೇಕು ಅಂತಂದ್ರೆ ಇನ್ನೊಬ್ರಿಗೆ ದ್ರೋಹ ಮಾಡಲೇಬೇಕು. ಇದೇ ನಿನ್ ಕೊನೆ ನಿರ್ಧಾರನ? ಹೌದು. ನಿನ್ ನಿಜವಾದ ಬಣ್ಣ ಏನು ಅಂತ ಇವತ್ತು ಗೊತ್ತಾಯ್ತು. ನಿನ್ ಪಾಲ್ ನಿನಗೆ ಬೇಕು ಅಷ್ಟೇ ತಾನೆ? ಕಮಾನ್. ವೆಲ್ಕಮ್ ಕಿಶೋರ್, ವೆಲ್ಕಮ್. ಲೈ, ನನ್ನನ್ನು ಯಾಕೋ ಇಲ್ಲಿ ಕರ್ಕೊಂಡು ಬಂದೆ? ನಮ್ ವ್ಯವಹಾರ ಮುಕ್ತಾಯ ಮಾಡೋಕ್ಕೆ ಇದೇ ಸರಿಯಾದ ಜಾಗ. ಸ್ಮಶಾಂತಲ್ಲಿ ಎಂತದ ನಿನ್ ವ್ಯವಹಾರ? ಇಲ್ಲಿ ಒಳ್ಳೆಯವರು ಮಣ್ಣಾಗಿದ್ದಾರೆ, ಕೆಟ್ಟವರು ಮಣ್ಣಾಗಿದ್ದಾರೆ. ಹಣಕ್ಕೋಸ್ಕರ ನನ್ನ ಈ ರೀತಿ ಮಣ್ಣು ಮಾಡ್ಬೇಕು ನೋಡ್ತಿದ್ದೀಯಲ್ಲ? ನನ್ನ ನಿರ್ಧಾರ ಆಗ್ಲೇ ಹೇಳಾಯ್ತಲ್ಲ. ಅಂದ್ರೆ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧವಾಗಿದ್ಯಾ? ನೋಡ, ಹೇಳಿದ್ದೆ ಹೇಳೋದಕ್ ನನ್ ಸಮಯ ಇಲ್ಲ. ನನ್ ವ್ಯವಹಾರ ಮುಗಿಸ್ತೀಯೋ ಇಲ್ಲ? ಹಾ, ನಿನ್ ವ್ಯವಹಾರ ಮುಗಿಸೋಕೆ ಕಣ ಇಲ್ಲಿ ಕರ್ಕೊಂಬಂದಿರೋದು. ಕೆಟ್ಟಿಂದ್ರ ಹಾವನ ಹಾಗೆ ಬಿಟ್ರೆ ನಮ್ ಜೀವಕ್ಕೆ ಅಪಾಯ ಅಂತ ನೀನೇ ಹೇಳಿದ್ದೆಲ್ಲ. Thank you.
ಇದೇನು ಇಷ್ಟೊತ್ತಿನಲ್ಲಿ? ಏ ಜಾನಿ, ಯಾಕೋ ಗಾಬರಿ ಆಗಿದ್ಯಾ? ನಾನು ಮಾತಾಡೋ ಟೈಮ್ ಇಲ್ಲ, ಮೊದಲು ನನ್ನ ಕಾರ್ ನಂಬರ್ ಬತ್ತೆ. ಓಹೋ, ಏನಮ್ಮ ನೀನು ನನ್ನ ಕಸದ್ನ ಶುರು ಮಾಡ್ಬಿಟ್ಯಾ? ಕಟ್ಟಲ್ ಸಿಕ್ಕಾಕೊಂಡಿದ್ದೀನಿ, ಮೊದಲು ನನ್ನ ಕಾರ್ ನಂಬರ್ ಕೊಡು. ನಂಬರ್ ಪ್ಲೇಟ್ ಚೇಂಜ್ ಮಾಡೋದು ಯಾವಾಗ ಆಗುತ್ತಾ? ಒಂದು ಕಾರು ಕದ್ದಿದ್ದಾಗಿರ್ಬೇಕು, ಇಲ್ಲ ಕಾರ್ನಲ್ಲಿರೋನು ಕಳ್ಳ ಆಗಿರ್ಬೇಕು. ಇದ್ರಲ್ಲಿ ನಿಂದ ಯಾವುದು? ಅಪಾಯ ಅಟ್ಟಿಸ್ಕೊಂಡು ಬರ್ತಾ ಇದೆಯೋ? ಅಪಾಯನ? ಡೋಂಟ್ ವರಿ ಫ್ರೆಂಡ್, ನನ್ನ ಪ್ರಾಣನಾದರೂ ಕೊಟ್ಟು ನಿನ್ ಕಾಪಾಡ್ತೀನಿ. ಅದೇನು ಹೇಳು? ನಾನೀಗ ಒಬ್ಬನ ಪ್ರಾಣನ ತೆಗೆದು ಬಂದಿದ್ದೀನೋ? ಹೌದು ಜಾನಿ, ಕಿಶೋರ್ನ ಕೊಂದ್ಬಿಟ್ಟೆ. ಯು ಫೂಲ್, ಯಾಕೋ ಇಂಥ ಕೆಲಸ ಮಾಡಿದೆ? ನನ್ನೇ ಪೊಲೀಸರಿಗೆ ಹಿಡ್ಕೊಡ್ತೀನಿ ಅಂತ ಹೆದರ್ತಾ, ಬೇರೆ ದಾರಿನೇ ಕಾಣಲಿಲ್ಲ, ಅದಕ್ಕೆ ಹಾಗೆ ಮಾಡ್ಬೇಕಾಯ್ತು. ಪೊಲೀಸ್ನವ್ರಿಗೆ ಹಿಡ್ಕೊಡೋ ಅಂತ ಕೆಲಸ ನೀನೇನ್ ಮಾಡಿದೆ? ಪೇಪರ್ನಲ್ಲಿ ಓದ್ಲಿಲ್ವಾ ಕೆಲವು ವ್ಯಕ್ತಿಗಳು ಶ್ರೀಮಂತನ ಜೀವ ಸಹಿತ ಸುಟ್ಕೊಳ್ತಿದ್ದಾರೆ ಅಂತ? ಆ ಕೆಲಸ ಮಾಡ್ತಿದ್ದವರೆ ನಾವು. ನಾನು, ಕಿಶೋರ್, ಅರ್ಜುನ್ ಮುಖಕ್ಕೆ ಮುಸ್ಕಾಕೊಂಡು ದರೋಡೆ ಮಾಡ್ತಿದ್ದ ಗುಂಪಿನ ಕಣ್ಣಿಗೆ ಮಣ್ಣೆರ್ಚಿ ಹಣ ಸಂಪಾದನೆ ಮಾಡಕ್ ಹೋದ್ವಿ. ಸೇಡಿಟ್ಕೊಂಡು ಆ ದ್ರೋಹಿಗಳು ಅರ್ಜುನ್ನ ಕೊಂದ್ಬಿಟ್ರು. ಹಾಗೆ ಬಿಟ್ರೆ ಒಂದಲ್ಲ ಒಂದಿನ ನಮ್ಮನ್ನು ಇದೇ ಸ್ಥಿತಿಗೆ ತರ್ತಾರೆ ಅನ್ನೋ ಉದ್ದೇಶದಿಂದ ಆ ಕೆಟ್ಟ ಹುಳುಗಳನ್ನ ಬುಡ ಸಮೇತ ನಿರ್ಮೂಲ ಮಾಡ್ಬೇಕು ಅಂತ ಒಬ್ಬೊಬ್ಬರನ್ನೇ ಬೇಟಾಡಕ್ ಶುರು ಮಾಡಿದ್ವಿ. ಈಗಾಗಲೇ ನನ್ನ ಅಂಬಾಸಿಡರ್ ಕಾರ್ ಗೊತ್ತು, ಪೊಲೀಸರಿಗೆ ಗೊತ್ತಾಗುತ್ತೆ. ಹೀಗಿದ್ರೆ ಡೇಂಜರ್ ಕಣೋ. ಬೇಗ ನನ್ನ ನಂಬರ್ ಪ್ಲೇಟ್ ಬದಲಾಯಿಸ್ಕೊಡಮ್ಮ. ಜಾನಿ, 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 ನನಗಿದ್ದು ನೀನು ಒಬ್ಬನೇ ಸ್ನೇಹಿತ. ನೀನು ನನ್ನ ಬಿಟ್ಟು ಹೊರಟೋಗ್ಬಿಟ್ಟೆಲ್ಲೋ. ನೀನ್ ಹಾರ್ಟ್ ಪೇಷಂಟ್ ಅನ್ನೋದನ್ನು ಮರೆತು ಎದೆ ಹೊಡಿ ಅಂತ ಸತ್ಯ ಹೇಳಿ ಅನ್ಯಾಯವಾಗಿ ನಿನ್ ಪ್ರಾಣ ತೆಗೆದ್ಬಿಟ್ಟಲೋ. ಜಾನಿ, ಜಾನಿ, MEY 6020 ಕಾರು ನಿಮ್ದೇ ತಾನೆ? ಹೌದು. ರಾಜ, ನಿಮ್ಗೆ ಏನಾಗ್ಬೇಕು? ನನ್ ಮಗ. ಅವ್ರ ಮನೇಲಿ ಇದಾರ? ಇಲ್ಲ. ಯಾಕೆ? ಮಾಲೆ ಹಾಕಿ ಮೆರವಣಿಗೆ ಮಾಡಕ್ಕೆ. ಮಾಲೆ ಹಾಕಕ್ಕಲ್ಲ, ಕೈಗೆ ಬೇಡಿ ಹಾಕಿ ಜೈಲಿಗೆ ತಳ್ಳಕ್ಕೆ. ಇನ್ಸ್ಪೆಕ್ಟರ್, ಏನ್ ಮಾತಾಡ್ತಿದ್ದೀರಾ? ನನ್ ಮಗ ಯಾವತ್ತೂ ಯಾವ ತಪ್ಪು ಮಾಡ್ದವನಲ್ಲ. ನಿಮ್ ಮಗ ಸಣ್ಣ ತಪ್ಪು ಮಾಡ್ಲಿಲ್ಲ, ಕೊಲೆ ಮಾಡಿದಾನೆ. ಈಸ್ ಅ ಮರ್ಡರ್. ಇನ್ಸ್ಪೆಕ್ಟರ್! ಹೌದು, ಇದುವರೆಗೂ 6 ಜನನ ಜೀವ ಸಹಿತ ಸುಟ್ಟು ಭಸ್ಮ ಮಾಡಿದಾನೆ. ನಾನ್ ನಂಬಲ್ಲ, ನಂಬಲ್ಲ. ನನ್ನ ಮಗ ಹಸಿಗುಸ್ತನಂತವನು, ಅವನಿಗೆ ಹಾಲುಗೂ ನೀರಿಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಆ ತರ ನಟನೆ ಮಾಡಿದಾನಮ್ಮ. ಇವತ್ತೊಬ್ಬ ವ್ಯಕ್ತಿನ ಬೆಂಕಿ ಹಚ್ಚಿಕೊಂಡಿದ್ದಿನ ನಾನು ಕಣ್ಣಾರ ನೋಡಿದ್ದೀನಿ. ಅವ್ ನಮ್ ಕೈಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ. ರಾಜ ಅಲ್ಲಿ ಖಂಡಿತ ಒಂದೇ ಬರ್ತಾನೆ, ಕಣ್ಣಲ್ಲಿ ಕಣ್ಣಿಟ್ ಕಾಯ್ತಾರೆ. ಓಕೆ, ಯು ಫಾಲೋ ಮಿ. ಬೇಡ, ನನ್ ಮಾತು ಕೇಳು. ಅವ್ನ್ ಕೊಲ್ಬೇಡ, ಅವ್ನ್ ಸುಡ್ಬೇಡ. ಬೇಡ ರಾಜ. ಏನಪ್ಪ, ಏನಾಯ್ತು? ಏನಿಲ್ಲಮ್ಮ. ಪೊಲೀಸ, ನಿಮ್ಗೆ ಯಾವ ನಂಬರ್ ಬೇಕು? ಕೊಡಮ್ಮ ಇಲ್ಲಿ. ಹಲೋ, ರಾಂಗ್ ನಂಬರ್. ರಾಜ, ನಿನ್ನ ಸಾಕಿ ಸಲಹಿ ನನ್ನ ಪ್ರೀತಿಯೆಲ್ಲ ನನಗೆ ಧಾರೆ ಎರೆದೆ. ನನಗೆ ಇಂಥ ಮೋಸ ಮಾಡಿಬಿಟ್ಟಿಯಲ್ಲೋ. ಸಾರಿ ಜಾನಿ.
ತಾಯಿ, ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾದ್ರು ಆ ನನ್ನ ಮಗನ್ ಸುಳುವೆ ಸಿಕ್ಲಿಲ್ವಲ್ಲ, ಆ ನನ್ನ ಮಗ ನನ್ನ ಕೈಗೆ ಸಿಕ್ಲಿ ಅವನ್ ಎಂಕೆ ಎಂಕೆ ಎಣಿಸ್ಬಿಡ್ತೀನಿ ತಾಯಿ, ನಿನ್ನ ಎಂಕೆ ಎಣಿಸ್ಬಿಡ್ತೀನಿ. ಉಷಾ ನಿಗಾಡೋ. ಇನ್ಸ್ಪೆಕ್ಟರ್, ನನ್ನ ಮಗ ಸಿಕ್ಕದ್ನ ಅವನ ಜೈಲ್ಗೆ ಹಾಕೆ ಬಿಟ್ರ? ಯಾಕೆ ಇನ್ಸ್ಪೆಕ್ಟ್ರೆ ಮಾತಾಡ್ತಾ ಇಲ್ಲ? ನನ್ನ ಮಗನ ಕಣ್ಣಿನ ರೆಪ್ಪೆಯಲ್ಲಿ ಇಟ್ಕೊಂಡು ಸಾಕಿದ್ದೀನಿ. ಅವನ್ ಕಾಲಿಗೆ ಮುಳ್ಳು ಚುಚ್ಕೊಂಡ್ರೆ ನನ್ನ ಕಣ್ಣಿಗೆ ಚುಚ್ಕೊಂಡ ಹಾಗಾಗುತ್ತೆ. ಅವನ್ ನಿಜವಾಗ್ಲೂ ಅಪರಾಧಿನೇ ಆಗಿದ್ರೆ ಇದೊಂದ್ಸಾರಿ, ಇದೊಂದೇ ಒಂದ್ಸಾರಿ ಕ್ಷಮಿಸ್ಬಿಡಿ. ಅವನ್ ಯಾವತ್ತೂ ಈ ತರ ತಪ್ಪು ಮಾಡ್ದ ಹಾಗೆ ನಾನ್ ನೋಡ್ಕೋತೀನಿ ಇನ್ಸ್ಪೆಕ್ಟ್ರೆ, ನಾನ್ ನೋಡ್ಕೋತೀನಿ. ಅವನ್ ತಪ್ಪಿಗೆ ದೇವರೇ ಶಿಕ್ಷೆ ಕೊಟ್ಬಿಟ್ನಮ್ಮ. ಅಂದ್ರೆ ನಿನ್ನೆ ರಾತ್ರಿ ಕಾರ್ ಆಕ್ಸಿಡೆಂಟ್ ಅಲ್ಲಿ ನಿಮ್ ಮಗ ಸತ್ತೋಗ್ಬಿಟ್ಟ. ಅಮ್ಮ ಏನಾಯ್ತಮ್ಮ? ರಾಜ ಕಾನ್ಸ್ಟೇಬಲ್ ಬೇಗ ಅವನನ್ನ ಫೋನ್ ಮಾಡಿ. ರಾಜ ಬೆಚ್ಚಕ್ಕೆ ಒನ್ನಾಗಿ ಬೆಚ್ಚನೆಯ ಮನೆ ಇರಲು, ಇಚ್ಛೆ ಅರಿತು ನಡೆ ವಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದನಿ ಅಯವದನ ಅಯವದನ ತ್ರಿಪುರ ಸುಂದರಿ. ಅಯ್ಯೋ ತ್ರಿಪುರ ಸುಂದರಿ ಕೆಂಪು ಕೆಂಪಕ್ಕೆ ಕಾಣ್ತಿದ್ದೀರಾ? ಹುಚ್ಚು ಹುಚ್ಚು, ಈ ಸಂಸಾರವೇ ಒಂದು ಹುಚ್ಚು. ಆ ಹುಚ್ಚಿನಲ್ಲಿ ನೀನು ಒಬ್ಳು ಹುಚ್ಚಿ, ನಾನು ಒಬ್ಬ ಹುಚ್ಚ. ಈ ಜಗತ್ತೇ ಯಾಕ್ರಿ ಹುಚ್ಚುಚ್ಚ ಕಟ್ತಾ ಇದ್ದೀರಾ? ಹುಚ್ಚ ಆಸ್ಪತ್ರೆನ ಪೊಲೀಸ್ ಸ್ಟೇಷನ್ನ ನಾನ್ರಿ. ಐವದಂದ್ರ ಓ ಐವದಂದ್ರ ನನ್ನ ಎರಡನೇ ಕಾರು ಕಳವಾಗೋಯ್ತು. ಇದೆಲ್ಲ ಜಾನಿ ಕೆಲ್ಸನೆ. ಅವತ್ತು ಚೀಟಿ ಕೊಟ್ಟ ಕಾರ್ ಕರ್ಕೊಂಡ್ರ, ಇವತ್ತು ಸ್ವಾಮಿ ನನ್ನ ಕಾರ್ ನಂಬರ DIB 4585 ಬರ್ಕಂಡ್ರ ಸ್ವಾಮಿ. ಕಾರ್ ಸಮೇತ ಬಂದು ಮನೇಲಿ ನೋಡಿ, ಇಲ್ಲಾಂದ್ರೆ ಹುಚ್ಚ ಆಸ್ಪತ್ರೆಗೆ ಬಂದು ಭೇಟಿ ಮಾಡಿ. ಈ ಕಾರ್ ನಿಮ್ದೇನಾ? ಹೌದು ಸರ್. ಆರ್ ಸಿ ಬುಕ್ ತೋರಿಸಿ. ಮರ್ತ್ಬಿಟ್ರೆ ಸರ್, ಮನೇಲಿ ಇದೆ. ನಡೀರಿ ಪೊಲೀಸ್ ಸ್ಟೇಷನ್ಗೆ ಸರ್. ಜನಗಳ ಕಣ್ಣು ಮಣ್ಣೆರ್ಚಿ, ಇದುವರೆಗೂ ಎಷ್ಟೋ ಕಾರ್ಗಳನ್ನ ಕದ್ದಿದ್ಯಾ, ಇನ್ನು ನಿನ್ನ ಆಟ ಮುಗೀತು ಜಾನಿ. ಜಾನಿ? ಯಾ ಜಾನಿ, ನಿನ್ನೆ ನಡಿಬೇಕು ಅಂತ ಬಹಳ ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ. ನಡಿ ಸ್ಟೇಷನ್. ನರಿ ನೀಡಬೇಕಂತ ಬಲೆ ಬೀಸಿ ಹುಲಿನೇ ಹಿಡ್ಕೊಂಡು ಬಂದಿದ್ದೀರಾ? ವೆರಿ ಗುಡ್. ಇನ್ನು ನಮ್ಮಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ರಾಜ. ರಾಜ ಯಾರು? ನೀನೆ. ಸಾರಿ ಇನ್ಸ್ಪೆಕ್ಟರ್, ನನ್ನ ಹೆಸರು ಜಾನಿ. ಓ ಐ ಸಿ, ಜಾನಿ ಅಂತ ಹೇಳ್ಕೊಂಡ್ರೆ ಮರಣ ದಂಡನೆಯಿಂದ ತಪ್ಪಿಸ್ಕೊಂಡು ಜೈಲ್ ವಾಸ ಮಾತ್ರ ಅನುಭವಿಸಬಹುದು ಅಂತ ಅಂದ್ಕೊಂಡಿದ್ಯಾ? ನೋ, ಆ ರಾಜ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ನಾನು ಜಾನಿ.
ನನ್ನ ವಿಷಯ ಏನಿದ್ರು ಮಾತಾಡಿ. ಇಷ್ಟು ದಿವಸ ಮನುಷ್ಯರನ್ನ ಬೆಂಕಿ ಹಚ್ಚಿಕೊಂಡೆ, ಈಗ ಹೆಸರು ಬದಲಾಯಿಸಿಕೊಂಡು ಈ ರೀತಿ ನಾಟಕ ಆಡ್ತಾ ಇದೀಯಾ? ನೀನ್ ರಾಜ ಅನ್ನೋದಕ್ಕೆ ನಾನೇ ಸಾಕ್ಷಿ. ಸಿಸ್ಟರ್ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಓಕೆ ಸರ್. ಆಗಿದೆ ಡಾಕ್ಟರ್? ದೇರ್ ಇಸ್ ನಥಿಂಗ್ ಟು ವರಿ. ಈಕೆನ ಬಹಳ ಬೇಗ ಆಸ್ಪತ್ರೆ ಕರ್ಕೊಂಬಂದಿರೋದ್ರಿಂದ ಪ್ರಾಣಭಯವೇನಿಲ್ಲ. ಅಚ್ಛಾ, ಆ ಕೊಲೆಗಾರ ನಾನು ರಾಜ ಎಲ್ಲ ಜಾಣಿಂದ ಸುಳ್ಳು ಹೇಳ್ತಿದ್ದಾನೆ. ಈಗ ಈ ಸಾಕ್ಷಿ ನಮ್ಗೆ ತುಂಬಾ ಮುಖ್ಯ. ಇವನೇ ನನ್ನ ಮಗ ರಾಜ ಅಂತ ಹೇಳೋವರೆಗೂ ನಾವು ಯಾವ ರೀತಿಯಿಂದ ಮುಂದುವರಿಯಾಗಲ್ಲ. ಸೊ ಯಾವಾದ್ರೂ ಮಾಡಿ ಈಕೆನ ಉಳಿಸ್ಬೇಕು ಪ್ಲೀಸ್ ಡಾಕ್ಟರ್. ಡೋಂಟ್ ವರಿ, ಐ ವಿಲ್ ಡೂ ಮೈ ಬೆಸ್ಟ್. ಥ್ಯಾಂಕ್ ಯು ಡಾಕ್ಟರ್. ಓಕೆ. ಟೆರೋಮೈಸಿನ್ ಇಂಜೆಕ್ಷನ್ ಕೊಡಿ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ಆ ಪೇಷಂಟ್ ಕಂಡೀಷನ್ ಹೇಗಿದೆ? ಇನ್ನೂ ಕಾನ್ಷಿಯಸ್ ಬಂದಿಲ್ಲ, ಕೋಮಾ ಸ್ಟೇಜ್ ಅಲ್ಲೇ ಇದ್ದಾರೆ. ಓ ವಿಜಯಶಿಷ್ಟ, ನಂಗೊಂದು ಐಡಿಯಾ ಬಂದಿದೆ. ಒಂದು ಸೆಕೆಂಡ್, ಈಗಲೇ ಬಂದೆ. ಕ್ಯಾನ್ ಐ ಯೂಸ್ ಯುವರ್ ಫೋನ್? ಓಕೆ ಸರ್. ಹಲೋ ಇನ್ಸ್ಪೆಕ್ಟರ್, ಅಜಯ್ ಮಾತಾಡ್ತಾ ಇದ್ದೀನಿ. ಶಾಂತಮ್ಮ ಸತ್ತೋಗಿದ್ದಾರೆ ಅಂತ ರಾಜನ ಹತ್ರ ಹೇಳಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡ್ ಬನ್ನಿ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ನಡಿ. ನಿನ್ನಂತ ಕೊಲೆಗಾರ ನಿಂತಿದ್ದಕ್ಕೆ ನಿಮ್ಮಮ್ಮ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಲು. ಹೋಗಿ ನೋಡು. ಈಗ ನೋಡ್ತಾರೆ, ಆಕೆ ನೋಡಿದ ತಕ್ಷಣ ಅಮ್ಮ ಅಂತ ಹೇಳ್ತಾನೆ, ಆಗ ನಿಜ ಗೊತ್ತಾಗುತ್ತೆ. ಕರೆಕ್ಟ್. ನೋಡು ಅಮ್ಮ, 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 ಈ ಪಾಪಿ ಮುಖ ನೋಡಕ್ ಇಷ್ಟ ಇಲ್ದೆ ನನ್ನ ಅನಾಥನ್ ಮಾಡಿ ಹೊರಟೋದೇಮ್ಮ. ನಿನ್ನನ್ ಬಿಟ್ಟು ನಾನು ಹೇಗಿರ್ಲಮ್ಮ ಹೇಳಮ್ಮ, ನಿನ್ನನ್ ಬಿಟ್ಟು ನಾನು ಹೇಗಿರ್ಲಮ್ಮ. ಅಮ್ಮ, 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 ನೀನು ಯಾವಾಗಲೂ ಹೇಳ್ತಾ ಇದ್ದೆ ನನಗಿಬ್ರು ಮಕ್ಕಳು ಅಂತ. ನಿನ್ನ ಹೊಟ್ಟೆಲಿ ಹುಟ್ಟೋ ಭಾಗ್ಯ ನನಗಿಲ್ದೇ ಇದ್ರು ಬಾಯ್ ತುಂಬ ಮಗನೇ ಜಾನಿ ಅಂತ ಕೂಗ್ತಾ ನನಗೆ ಅಮ್ಮ ಇಲ್ಲ ಅನ್ನೋ ಕೊರತೆನೇ ನೀಗ್ತಾ ಇದ್ದಲ್ಲಮ್ಮ. ಅಮ್ಮ ನೋಡಮ್ಮ, ಇಲ್ಲಿ ನೋಡಮ್ಮ, ಅಮ್ಮ ಮಾತಾಡಮ್ಮ. ಒಬ್ಬ ಮಗ ಕಾರ್ ಆಕ್ಸಿಡೆಂಟ್ ಅಂತ ಸತ್ತೋದ, ಇನ್ನೊಬ್ಬ ಮಗ ಕೈದಿಯಾಗಿ ಬಂಧನದಲ್ಲಿದ್ದಾನೆ. ನಿನಗೆ ಇಬ್ಬರು ಮಕ್ಕಳಿದ್ರು, ಮೂರನೇವ್ರು ಕೊಳ್ಳಿ ಇಡೋ ಹಾಗಾಯ್ತಲ್ಲಮ್ಮ. ಅಮ್ಮ ಇನ್ಸ್ಪೆಕ್ಟರ್, ಹಾ
ಒಲವಿಲ್ಲದ ನಿನ್ನ ತೋಳಿಲ್ಲದ ನನ್ನನ್ನು ಅಪ್ಪ ಬಾರದೆ ನೀನು ಸಂತೋಷ ನೀಡಲಾರೆಯ ಇನ್ನು ನಲ್ಲೇ ಒಲವಿಲ್ಲದ ನಿನ್ನ ತೋಳಿಲ್ಲದ ನನ್ನನ್ನು ಅಪ್ಪ ಬಾರದೆ ನೀನು ಸಂತೋಷ ನೀಡಲಾರೆಯ ಇನ್ನು ನಿನ್ನ ಆಸೆ ಕಣ್ಣಲ್ಲಿ ನಾನು ಕಂಡೆನು ನಿನ್ನ ಪ್ರೀತಿ ಕಂಡೀಗ ಸಾಕು ಹೋದೆನು ನಿನ್ನ ಸೇರಲೆಂದೆ ನಲ್ಲ ಎಲ್ಲ ನಿಂತೆನು ರಾತ್ರಿ ಬಂದರೆ ಏನು ತೊಂದರೆ ಶಾಂತಿ ನೆಮ್ಮದಿ ನೀನು ಇದ್ದರೆ ಹಾಡಲಾರೆನು ರಾತ್ರಿ ಬಂದರೆ ಏನು ತೊಂದರೆ ಶಾಂತಿ ನೆಮ್ಮದಿ ನೀನು ಇದ್ದರೆ ಸಿಂಗಾರ ಈಗ ಮಾಡುವೆ ಮತ್ತು ಬರುವ ಚೆಲ್ಲಾಟ ನೋಡು ಆಡುವೆ ನಿನ್ನೆ ಆಗ ಇನ್ನು ಬೇಕು ಎಂದು ಹೇಳುವೆ ರಾತ್ರಿ ಬಂದರೆ ಏನು ತೊಂದರೆ ಶಾಂತಿ ನೆಮ್ಮದಿ ನೀನು ಇದ್ದರೆ ನಿನ್ನ ಬಿಟ್ಟು ಒಂಟಿಯಾಗಿ ಬಾಳಲಾರನು ಮಂಚದಲ್ಲಿ ಹೊರಳಿ ಹೊರಳಿ ನರಳಲಾರನು ಶಾಂತಿ ನೆಮ್ಮದಿ ರೇಖಾ, ನೀನ್ ತುಂಬಾ ಲಕ್ಕಿ ಕಣೆ. ಒಬ್ಬ ಕಳ್ಳನ್ ಬಲೆಯಿಂದ ದೇವ್ರು ನಿನ್ನ ತಪ್ಪಿಸ್ತಾ. ಏನಾಯ್ತೆ? ನಿನ್ ಲವ್ವರ್ ಎಂತ ದೊಡ್ಡ ಮನುಷ್ಯ ಅಂತ ಪೇಪರ್ ಅಲ್ಲಿ ಹಾಕಿದ್ದಾರೆ ನೋಡು. ಕುಖ್ಯಾತ ಕಾರು ಕಳ್ಳ ಜಾನಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ನೀವಿಂತವ್ರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ ಬಗ್ಗೆ ಎಷ್ಟೋ ಕನ್ಸು ಕಟ್ಕೊಂಡಿದ್ದೆ, ಎಲ್ಲ ಮಣ್ಪಾಲ್ ಮಾಡ್ಬಿಟ್ರೆ. ಸರ್, ಆಕೆ ಹೊರಟೋದ್ರು ಸರ್. ಸರಿ ಸರ್. ಜಲ ಸರ್ ನೋಡ್ತಾರೆ ಏಕ್ ಸಿಕ್ಕಾಕೋತಾನಂತ. ಅವ್ನು ನನ್ನ ಪ್ಲಾನ್ ಇಂದ ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ. ರಿವೈನ್ ಮಾಡಿ ಕೇಳೋಣ. ನೀನ್ ಯಾಕೆ ಇಲ್ಲಿ ಬಂದೆ? ಯಾಕೆ ಹುಚ್ಚುಚ ಮಾತಾಡ್ತಿದ್ಯಾ? ನಿಮ್ ಕೀರ್ತಿ ಪೇಪರ್ನಲ್ಲೆಲ್ಲ ಬಂದಿತ್ತು,
ಅದಕ್ಕೆ ನಿಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ, ನಾನೇನ್ ತಪ್ಪು ಮಾಡಿದೆ ಅಂತ ನನಗೆ ಇಂಥ ಶಿಕ್ಷೆ ಕೊಟ್ಟರೆ ಈಗ ನಾನು ಏನ್ ಮಾಡ್ದೆ ರೇಖಾ? ಇನ್ನೇನ್ ಮಾಡ್ಬೇಕು, ನಾನು ನಿಮ್ಮ ಮನಸ್ಸು ಆರ ಪ್ರೀತಿಸ್ತೆ. ಆದ್ರೆ ನೀವೊಬ್ರು ಕಾರ್ ಕದ್ಯ ಸಮಾಜ ದ್ರೋಹ ಏನಾದ್ರು ಮುಚ್ಚಿಟ್ಟು ನಾನ್ ನಿಮ್ ಮೇಲಿಟ್ಟಿದ್ದ ಭಾವನೆ ಏನ್ ಮಜಿ ಹಚ್ಚಿದ್ರಿ? ಇದು ಸರಿನೇ ಜಾನಿ, ಹೇಳಿ ಜಾನಿ ಹೇಳಿ. ಪ್ಲೇಟೆ ಉಲ್ಟಾ ಬಿಟ್ಟರೆ ಇನ್ಸ್ಪೆಕ್ಟ್ರೆ, ಅವಳು ಜಾನಿ ಜಾನಿಯಿಂದ ಬಡ್ಕೋತಾ ಇದ್ದಾಳೆ. ನೋ ನೋ, ನಮಗೆ ಮೋಸ ಮಾಡಿದ್ದಾನೆ. ನೀವೇನಾರು ಮಾಡ್ಕೊಳ್ರಿ, ಬೌಲಿಂಗ್ ಖಾಲಿ ಮಾಡ್ಕೊಳ್ಳಿ, ಖಾಲಿ ಬೌಲಿಂಗ್ ಮಾಡ್ಕೊಳ್ಳಿ, ನನಗೆ ಮರ ದಿನ ಬಂದು ಪ್ರಜಿತಿ ಮಾಡ್ಬೇಡಿ ಅಷ್ಟೇ. ಆರ್ ಜಾನ್? ಆರ್ ಅಂದ್ರೇನು? ರಾಬರ್ಟ್. ಯಾರು? ನಮ್ಮಪ್ಪ. ಓ ಸರಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀನು ಹೋಗ್ಬೋದು. ಏ ಮಿಸ್ಟರ್ ಬೆನ್ನ. ಓ ಸಾರಿ. ಇನ್ಸ್ಪೆಕ್ಟರ್ ಸರ್, ಅನುಮಾನನೇ ಇಲ್ಲ, ಇವೆರಡೂ ಒಬ್ಬನದೇ ಹ್ಯಾಂಡ್ ರೈಟಿಂಗ್. ಓ ಶಿಟ್. ಗಾಡ್ ಬ್ಲೆಸ್ ಯು ಮೈ ಸನ್, ಗಾಡ್ ಬ್ಲೆಸ್ ಯು ಮೈ ಸನ್. ಓ ಗುಡ್ ಈವ್ನಿಂಗ್ ಫಾದರ್. ಗಾಡ್ ಬ್ಲೆಸ್ ಯು. ಹೌ ಆರ್ ಯು? ಫೈನ್. ನೀನ್ ಹೇಗಿದ್ಯಪ್ಪ ರಾಜ? ಸಾರಿ ಫಾದರ್, ನಾನು ರಾಜ ಅಲ್ಲ, ಜಾನಿ. ನನ್ನ ಹತ್ತನ್ನು ಸುಳ್ಳು ಹೇಳ್ಬೇಕ ಮಗು? ಬೇರೆ ದಾರಿನೇ ಇಲ್ಲ ಫಾದರ್. ಮೈ ಸನ್, ಲಾ ಓದ್ದವರು ಬಹಳ ಬುದ್ಧಿವಂತರು, ಅವನ್ನ ಎದುರಿಸಿ ತಪ್ಪಿಸ್ಕೊಳಕ್ ಆಗೋಲ್ಲಪ್ಪ. ಫಾದರ್, ಲಾ ಓದಿರೋ ನ್ಯಾಯಾಧಿಪತಿಗಳು ಕೆಳಗಿನ ಕೋರ್ಟ್ನಲ್ಲಿ ಒಬ್ಬ ಅಪರಾಧಿಗೆ ಶಿಕ್ಷೆ ವಿಧಿಸ್ತಾರೆ, ಅವ್ರ ಹಾಗೆ ಲಾ ಓದಿರೋ ಇನ್ನೊಬ್ಬ ನ್ಯಾಯಾಧಿಪತಿಗಳು ಮೇಲಿನ ಕೋರ್ಟ್ನಲ್ಲಿ ಅದೇ ಅಪರಾಧಿನ ಬಿಡುಗಡೆ ಮಾಡ್ತಾರೆ. ಯಾಕೆ? ಹ್ಯಾವ್ ದಿಸ್. ಶಿಕ್ಷೆ ಕೊಡೋ ಕಾನೂನು ಹೇಗೆ ಸಹಾಯ ಮಾಡುತ್ತೋ ಹಾಗೆ ತಪ್ಪಿಸ್ಕೊಳ್ಳೋಕು ಅವಕಾಶ ಮಾಡಿಕೊಡುತ್ತೆ. ಫಾದರ್, ಲಾ ಹ್ಯಾಸ್ ಗಾಟ್ ಮೆನಿ ಲೂಪ್ ಹೋಲ್. ಮೈ ಸನ್, ನೀನು ಕಾನೂನಿಂದಲೂ ತಪ್ಪಿಸ್ಕೋಬಹುದು, ಆದರೆ ಆ ದೇವರ ದೃಷ್ಟಿಯಿಂದ ತಪ್ಪಿಸ್ಕೊಳಕ್ ಆಗೋಲ್ಲಪ್ಪ. ನೋಡು, ನಿನ್ನ ಮನಸ್ಸು ಪರಿಶುದ್ಧವಾಗಬೇಕು. ಈ ಬೈಬಲ್ ನೋಡು. ಈ ಬೈಬಲ್ ಬದಲು ಜೈಲಿನಿಂದ ತಪ್ಪಿಸ್ಕೊಂಡು ಹೋಗೋದು ಹೇಗೆ ಅಂತ ಯಾರಾದರೂ ಪುಸ್ತಕ ಬರೆದಿದ್ರೆ ಅದನ್ನು ತಂದ್ಕೊಡಿ, ಎಷ್ಟೋ ಸಹಾಯವಾಗುತ್ತೆ. ನಾನು ಹೇಳುವುದಿಲ್ಲ ಸತ್ಯ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಯು ಕ್ಯಾನ್ ಪ್ರೊಸೀಡ್. ಎಸ್ ಯುವರ್ ಆನರ್. ನಿಮ್ಮ ಹೆಸರು? ಜಾನಿ. ಇಯೋದೇನೋ ನಿನ್ನ ಉದ್ಯೋಗ ಪೆಟ್ರೋಲ್ ಸುರಿದು ವ್ಯಕ್ತಿಗಳನ್ನ ಜೀವಂತವಾಗಿ ಸುಡುವುದು ಹವ್ಯಾಸನ? ಐ ಆಬ್ಜೆಕ್ಟ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್, ಪ್ರೊಸೀಡ್. ಮಿಸ್ಟರ್ ರಾಜ ನಾವ್ ಜಾನಿ. ಜಾನಿಯನ್ನು ಮಿಸ್ಟರ್ ರಾಜ, ನಾನ್ ನಿಮ್ ಕನ್ನಡ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೆ. ನಾನ್ ರಾಜ ಅಲ್ಲ, ಜಾನಿ. ಜಾನಿಗಾದ್ರೆ ಆ ರಾಜ ಯಾರು? ನನ್ನ ಪ್ರಾಣ ಸ್ನೇಹಿತ. ನಿಮ್ಮಿಬ್ಬರಲ್ಲಿ ಜನಗಳನ್ನ ಬೆಂಕಿ ಹಚ್ಚಿ ಕೊಲ್ತಾ ಇದ್ದಿದ್ ಯಾರು? ರಾಜ. ಅವನೇ ಈ ಕೆಲಸ ಮಾಡ್ತಿದ್ದ ಅನ್ನೋದು ನಿನಗೆ ಹೇಗ್ ಗೊತ್ತು? ಆಕ್ಸಿಡೆಂಟಲ್ ಸಾಯಕ್ ಮುಂಚೆ ಅವನೇ ನನ್ನ ಹತ್ರ ಹೇಳಿದ್ದ, ರಾಜ ಕೊಲೆಗಾರ, ಅಮಾನುಷವಾಗಿ ಮನುಷ್ಯನ ಕೊಲ್ತಿದ್ದ ಅನ್ನೋ ಸತ್ಯ ನನಗ್ ಗೊತ್ತಿರೋದ್ರಿಂದ ನೀವ್ ಯಾವಾಗ ಕೇಳಿದ್ರು ಸಾಕ್ಷಿ ಹೇಳಕ್ ಸಿದ್ಧ. ಈಗ ಅದ್ರ ಅವಶ್ಯಕತೆ ಇಲ್ಲ. ಯಾಕಿಲ್ಲ? ಕೊಲೆ ಮಾಡಿದ್ದು ನೀನ್ ತಾನೇ? ಅಂದ್ರೆ ನಾನ್ ಕೊಲೆ ಮಾಡಿ ಆ ಅಪರಾಧನ ಅವನ ಮೇಲೆ ಹೊರಿಸಿದ್ದೀನಿ ಅಂತಿದ್ದೀರಾ? ಹೌದು ಹೌದು. ಥ್ಯಾಂಕ್ ಯು ಯುವರ್ ಆನರ್. ನಾನ್ ಕೊಲೆ ಮಾಡಿ ಆ ಅಪರಾಧನ ನನ್ನ ಸ್ನೇಹಿತ ರಾಜನ ಮೇಲೆ ಹೊರಿಸಿದ್ದೀನಿ ಅಂತ ಸರ್ಕಾರಿ ವಕೀಲರೇ ಹೇಳ್ತಿದ್ದಾರೆ. ಸೊ ನಾನ್ ರಾಜ ಅಲ್ಲ ಅನ್ನೋದನ್ನ ಇವರೇ ಒಪ್ಕೊಂಡಂಗ. ನೀರ್ ಜಾನಿ ಅಲ್ಲ, ರಾಜ ಅನ್ನೋದೇ ಈ ಕೇಸು. ಅಂಡರ್ಸ್ಟ್ಯಾಂಡ್? ಅಬ್ಬಾ, ಈಗಲಾದ್ರೂ ಕೇಸ್ ಏನು ಅಂತ ತಿಳ್ಕೊಂಡ್ರಲ್ಲ. ನೀನು ಹೇಳ್ದಾಗೆ ನಿನ್ನ ಸ್ನೇಹಿತಾನೆ, ಅದು ನಿನ್ನ ಪ್ರಾಣ ಸ್ನೇಹಿತಾನೆ ಕೊಲೆಗಾರನಾಗಿದ್ರೆ ಗೊತ್ತಿದ್ದು ನೀನ್ಯಾಕೆ ಪೊಲೀಸಿಗೆ ತಿಳಿಸ್ಲಿಲ್ಲ? ನಾನ್ ಮೊದಲೇ ಕಳ್ಳ, ಕಳ್ಳ ಆದವನು ತಾನಾಗಿ ಪೊಲೀಸರ ಹತ್ರ ಬರೋದುಂಟ? ಆ ಕೊಲೆಗಾರನ್ನ ಮುಚ್ಚಿಟ್ಟಿದ್ದು ಕಾನೂನು ರೀತಿಯ ಅಪರಾಧ ಅಂತ ಗೊತ್ತು ತಾನೇ? ಕಾನೂನ? ಕಾನೂನು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಮೊನ್ನೆ ಇದ್ದ ಕಾನೂನ ಪಾರ್ಲಿಮೆಂಟ್ ಅಲ್ಲಿ ನಿನ್ನೆ ಬದಲಾಯಿಸಿರೋದು. ಮಿಸ್ಟರ್, ಪಾರ್ಲಿಮೆಂಟ್ ವಿಷಯ ಮಾತಾಡಕ್ಕಲ್ಲ ನಾವು ನಿಮ್ಮನ್ನ ನಿಲ್ಲಿಸಿರೋದು.
ಕಾನೂನು ಯಾವುದೇ ರೀತಿ ಬದಲಾವಣೆ ಆದ್ರೂ ಅಪರಾಧ ಅಪರಾಧನೇ, ಅಪರಾಧಿ ಅಪರಾಧಿನೇ. ಹಾಗಾದ್ರೆ ನಾನು ಅಪರಾಧಿನೇ. ವೆರಿ ಗುಡ್, ವೆರಿ ಗುಡ್. ಐ ಮೀನ್ ಕಾರುಗಳನ್ನ ಕಳ್ಳತನ ಮಾಡಿರೋ ಅಪರಾಧ. ಸುಳ್ಳು, ನೀನು ಕೊಲೆಗಾರ. ಅದಕ್ಕೆ ಸಾಕ್ಷಿ? ಕರೆಸ್ತೀನಿ. ಯುವರ್ ಆನರ್, ಐ ವುಡ್ ಲೈಕ್ ಟು ಎಕ್ಸಾಮಿನ್ ಮಿಸ್ ಮೇರಿ. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ವೆರಿ ಮಚ್ ಯುವರ್ ಆನರ್. ಮೇರಿ, ಮೇರಿ, ಮೇರಿ. ನಿಮ್ ಹೆಸರು? ಮೇರಿ. ಇವ್ರು ನಿಮಗೆ ಗೊತ್ತಾ? ಓ ಗೊತ್ತು. ಇವ್ರ ಹೆಸರು? ರಾಜ. ಇವ್ರು ನಿಮ್ಗೆ ಹೇಗ್ ಗೊತ್ತು? ನಾವಿಬ್ರು ಲವರ್ಸ್. ನಾನು ಅವ್ರನ್ನೇ ಮದ್ವೆ ಆಗ್ಬೇಕು ಅಂತಿದ್ದೆ. ಇದ್ದೇ ಅಂತಿದ್ದೀರಲ್ಲ, ಯಾಕೆ ಈಗ ಅಭಿಪ್ರಾಯ ಇಲ್ಲೇನ? ಇಲ್ಲ ಇಲ್ಲ. ಯಾಕೆ 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 ಯಾಕೆ? ನಮ್ಮಣ್ಣನ ಕೊಲೆ ಮಾಡ್ದೋನ ನಾನ್ ಮದ್ವೆ ಆಗ್ತೀನಿ. ಇವ್ರೇ ನಿಮ್ ಅಣ್ಣನ ಕೊಂದಿದ್ದು ಅಂತ ಹೇಗ್ ಹೇಳ್ತೀರಾ? ಇವ್ರು ಎಷ್ಟೋ ಸರಿ ಹೇಳ್ತಾ ಇದ್ರು ನಮ್ಮಿಬ್ರು ಪ್ರೀತಿಗೆ ಅಡ್ವಾಗಿರೋ ನಿಮ್ ಅಣ್ಣನ್ನ ಕೊಂದೇ ಬಿಡ್ತೀನಿ ಅಂತ. ನಾನೇನೋ ಕೋಪದಲ್ಲಿ ಹಾಗೆ ಹೇಳ್ತಾರೆ ಅನ್ಕೊಂಡಿದ್ದೆ. ಕಡೆಗೊಂದಿನ ಬಾಯಲ್ಲಿ ಹೇಳ್ತಿದ್ದಾಗೆ ನಿಜವಾಗ್ಲೂ ಬೆಂಕಿ ಹೆಚ್ಚಿ ಕೊಂದ ಅಲ್ವೇ? ಹೌದು. ದಟ್ಸ್ ಆಲ್ ಯುವರ್ ಆನರ್. ನೀವು ಏನಾದರೂ ಪ್ರಶ್ನೆಗಳನ್ನ ಕೇಳೋಕೆ ಇಷ್ಟಪಡ್ತೀರಾ? ಎಸ್ ಯುವರ್ ಆನರ್. ಪ್ರೊಸೀಡ್. ನಿನ್ನ ಹೆಸರು ಮೇರಿ ತಾನೆ? ಹೌದು. ನೀನು ಕ್ರಿಶ್ಚಿಯನ್ ತಾನೆ? ಹೌದು. ಕ್ರಿಶ್ಚಿಯನ್ಸು ಮುಕ್ತಿ ಚೂಸ್ಕೊಳ್ಳೋದಿಲ್ವಲ್ಲ? ಅದು ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು ನೀನ್ ಮುಕ್ತಿ ಚೂಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅಂತ. ಅದಕ್ಕೆ ತಪ್ಪೇನಿಲ್ಲ ಬಿಡಿ, ಎರಡೂ ಕಡೆ ಚುಚ್ಚಿಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಕ್ ಬಂದೆ. ಮಿಸ್ ಮೇರಿ, ನಿಮ್ಗೆ ರಾಮ ಗೊತ್ತಾ? ಯಾವ ರಾಮ? ನಿಮ್ಗೆ ತುಂಬಾ ಜನ ರಾಮಂದ್ರೆ ಗೊತ್ತಿದ್ದಾರೆ ಅಂತ ನನ್ಗೆ ಗೊತ್ತು. ಆದ್ರೆ ನಾನ್ ಕೇಳ್ತಿರೋದು ರಾಮಾಯಣದ ಹೀರೋ ರಾಮ. ಗೊತ್ತು. ಅವನ ತಾಯಿ ಹೆಸರೇನು? ಕೌಸಲ್ಯ. ಮಹಾಭಾರತದ ಭೀಮ ಗೊತ್ತಾ? ಗೊತ್ತು. ರಾಮ ಭೀಮರ ಪ್ರಶ್ನೆ ಕೇಳೋದಕ್ಕೆ ಇದೇನು ಚಾವಡಿ ಸ್ಕೂಲ್ ಅಲ್ಲ. ಐ ಆಬ್ಜೆಕ್ಟ್ ಯುವರ್ ಆನರ್. ನಾನ್ ಪ್ರಶ್ನೆ ಮಾಡ್ತಿರುವಾಗ ಮಧ್ಯದಲ್ಲಿ ಬಾಯಿ ಹಾಕಿ ತೊಂದರೆ ಮಾಡ್ತಿದ್ದಾರೆ. ಅಬ್ಜೆಕ್ಷನ್ ಸಸ್ಟೈನ್. ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಭೀಮ ಯಾರು? ಧರ್ಮರಾಯನ್ ತಮ್ಮ, ಕುಂತಿ ಮಗ. ಕೃಷ್ಣ ಹುಟ್ಟಿದ್ದೆಲ್ಲಿ? ಸರ್ ಮನೆಯಲ್ಲಿ. ಏಸು ಹುಟ್ಟಿದ್ದು? ಗೊತ್ತಿಲ್ಲ. ಬೆಥ್ಲೆಹೆಮ್ನಲ್ಲಿ. ಏಸುಗೆ ಎಷ್ಟು ಜನ ಶಿಷ್ಯರಿದ್ರು? ಗೊತ್ತಿಲ್ಲ. 12 ಜನ. ಏಸನ್ ತೋರಿಸ್ಕೊಟ್ಟವ್ರು ಯಾರು? ಗೊತ್ತಿಲ್ಲ. ಯೂದ. ಯುವರ್ ಆನರ್, ತಾನು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ತಾ ಇರೋ ಈಕೆಗೆ ರಾಮಾಯಣ ಗೊತ್ತು, ಮಹಾಭಾರತ ಗೊತ್ತು, ಕೃಷ್ಣ ಹುಟ್ಟಿರೋ ಸ್ಥಳ ಕೂಡ ಗೊತ್ತು, ಆದ್ರೆ ಏಸು ವಿಷಯ ಮಾತ್ರ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ, ಈಕೆ ಮೇರಿನೇ ಅಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಮಿಸ್ಟರ್, ನನಗೆ ಆಫ್ರಿಕಾ ಚೆನ್ನಾಗಿ ಗೊತ್ತಿದೆ ಅನ್ನೋದ್ರಿಂದ ನಾನು ನೀಗ್ರು ಆಗೋಗ್ಬಿಡ್ತೀನ. ಈಕೆ ಕ್ರಿಶ್ಚಿಯನ್ ಅಂದಾಕ್ಷಣ ಬೈಬಲ್ನ ಓದಿರ್ಲೇಬೇಕು ಅನ್ನೋ ರೂಲ್ಸು ಇಲ್ಲ, ರಾಮಾಯಣ ಮಹಾಭಾರತ ಓದಬಾರದು ಅನ್ನೋ ನಿರ್ಬಂಧನೂ ಇಲ್ಲ. ಅದು ಸರಿನೇ ಮೇರಿ. ನಾನು ನೀನು ಪ್ರೇಮಿಗಳು ಅಲ್ಲ? ಹೌದು. ನಾವಿಬ್ರು ಮದುವೆ ಕೂಡ ಮಾಡ್ಕೋಬೇಕು ಅಂತ ಇದ್ವಿ ಅಲ್ಲ? ಹೌದು. ಅದಕ್ಕೆ ಜಾನ್ ಅಂತ ಹೇಳ್ತಿರೋ ನಿಮ್ಮ ಅಣ್ಣ ಅಡ್ಡಿ ಆಗಿದ್ದ ಅಲ್ಲ? ಹೌದು. ಅಡ್ಡಿ ಆಗಿದ್ದವನ್ನ ಕೊಂದು ಬಿಡ್ತೀನಿ ಅಂತ ನಾನು ಹೇಳಿದೆ. ಹೌದು. ಮೊದಲನೇ ದಿನ ಕೊಲ್ತೀನಿ ಅಂತ ಬಾಯಲ್ಲಿ ಹೇಳಿದೆ. ಹೌದು. ಎರಡನೇ ದಿನ ಕೊಂದೇ ಬಿಟ್ಟೆ. ಹೌದು ಹೌದು. ದೇರ್ ಯು ಆರ್ ಯುವರ್ ಆನರ್. ನನ್ನ ಅಣ್ಣ ಕೊಲೆ ಆಗ್ತಾನೆ ಅಂತ ಗೊತ್ತಿದ್ರು ಇವಳನ್ನ ರಕ್ಷಿಸೋಕೆ ಯಾವ ಪ್ರಯತ್ನ ಮಾಡಲಿಲ್ಲ. ಅದ ಕಾರಣ ಏನು? ಇವಳು ಆ ಕೊಲೆಯಲ್ಲಿ ಭಾಗಿಯಾಗಿದ್ದವಳು ಅಂತ ತಾನೆ? ಇಲ್ಲ ಇಲ್ಲ. ಮೇರಿ, ಇದು ನ್ಯಾಯಾಲಯ, ಇಲ್ಲಿ ಸುಳ್ಳು ಹೇಳ್ಕೊಡುದು. ನೀನು ನಾನು ಸೇರ್ತಾನೆ ಕೊಲೆ ಮಾಡಿದ್ದು? ಇಲ್ಲ. ನಾನು ವಿಷ ಕೊಟ್ಟು ಕೊಲ್ಲೋಣ ಅಂದೆ, ನೀನು ಸುಟ್ಕೊಂಡ್ಬಿಡಿ ಗುರ್ಚಿಕೊಲ್ಲ ಅಂದೆ. ನೀನೇ ಅವನ ಮೇಲೆ ಪೆಟ್ರೋಲ್ ಸುರಿದೆ. ನಾನು ಬೆಂಕಿ ಕಡೆಗೆ ಈಚಲ್ಸೆ. ನಾನು ಅವನು ಸುಡ್ಲಿಲ್ಲ. ನಾನು ಅವನು ಕೊಲ್ಲಿಲ್ಲ. ಏನಿಲ್ಲ, ಏನೂ ಇಲ್ಲ. ನನ್ ಜಾನಿನ ಅಣ್ಣನೇ ಇಲ್ಲ. ಯಾಕಿಲ್ಲ? ನೀವೇ ಸಿಕ್ಕಾಪಟ್ಟೆ ಪ್ರಶ್ನೆ ಕೇಳಿ ಹೆದರಿಸ್ತೀರಿ ಅಂತ ಇನ್ಸ್ಪೆಕ್ಟರ್ ಹೇಳೇ ಇರ್ಲಿಲ್ಲ. ದಟ್ಸ್ ಆಲ್ ಯುವರ್ ಆನರ್. ಸರ್, ಸರ್. ಏನಯ್ಯ? ನಾವಿನ್ಮೇಲೆ ಇವನ್ನ ಕೋರ್ಟ್ಗೆ ಕರ್ಕೊಂಬರ್ಬಾರ್ದು ಸರ್. ಯಾಕೆ? ಪಟಪಟ ಅಂತ ಆನೆ ಪಟಾಕಿ ತರ ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ಕೇಳಿ ಕೊನೆಗೆ ನಾವೇ ಸುಟ್ಟಿದ್ದು ನಾವೇ ಕೊಂದಿದ್ದು ಅನ್ಸ್ಬಿಡ್ತಾನೆ ಸರ್. ಶಟ್ ಅಪ್. ಎಸ್ ಸರ್. ಮೈ ಸನ್. ಎಸ್ ಫಾದರ್. ಜೀಸಸ್ ಬಗ್ಗೆ ಕೋರ್ಟ್ನಲ್ಲಿ ಮಾತಾಡಿದೀಯಲ್ಲ, ಅಷ್ಟೊಂದು ವಿಷಯ ಎಲ್ಲಿ ತಿಳ್ಕೊಂಡೆ? ಏನ್ ಫಾದರ್ ಹೀಗೆ ಕೇಳ್ತೀರಾ? ನನಗೆ ಸಹಾಯ ಮಾಡಿದ್ದೆ ನೀವು ತಾನೆ. ನಾನಾ?
ಅವ ಜೈಲ ನಂಗೆ ಬೈಬಲ್ ಕೊಟ್ರಿ, ಅದನ್ನ ಓದಿದ್ದು ಇಷ್ಟೊಂದು ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನು ಮನಸ್ಸು ಬದಲಾಯಿಸ್ಲಿ ಅಂತ ನಾನು ನಿನಗೆ ಬೈಬಲ್ ಕೊಟ್ಟೆ, ಆದರೆ ಮತನೇ ಬದಲಾಯಿಸಿ ಹೀಗೆ ಮೋಸ ಮಾಡ್ತೀಯ ಅಂದ್ಕೊಂಡಿರ್ಲಿಲ್ಲ. ಕಾಲಕ್ಕೆ ತಕ್ಕಂತೆ ಬದಲಾಗಲೇಬೇಕಲ್ವೇ ಫಾದರ್, ಬರ್ತೀನಿ. ಅಜಯ್, ಈಗ ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡೋದು, ಜನ ಕೈ ತೋರಿಸಿ ನಗ್ತಿದ್ದಾರೆ. ರೆಡಿಕ್ಯುಲಸ್. ಐ ಆಮ್ ಸಾರಿ ಸರ್, ಅವನು ಅಷ್ಟು ಇಂಟೆಲಿಜೆಂಟ್ ಆಗಿ ಬಿಹೇವ್ ಮಾಡ್ತಾನಂತ ನಾನು ಎಕ್ಸೆಪ್ಟ್ ಮಾಡಲಿಲ್ಲ. ಕಾನೂನು ರಕ್ಷಣೆ ಮಾಡೋ ನಮಗಿಂತ ಕಾನೂನಿಗೆ ಮೋಸ ಮಾಡೋ ಜನ ನಮಗಿಂತಲೂ ಬುದ್ಧಿವಂತರಾಗಿರ್ತಾರೆ ಮಿಸ್ಟರ್ ಅಜಯ್. ಅವನು ಬರೀ ಬುದ್ಧಿವಂತ ಅಲ್ಲ ಸರ್, ಪ್ರಳಯಾಂತಕ. ಬಿರಿದು ಕೊಡ್ತಾ ಇದ್ದೀರಾ? ಅವನ ವಿಷಯವಾಗಿ ನಿಮ್ಮ ಕಾಮೆಂಟ್ಸ್ ನನಗೆ ಬೇಕಾಗಿಲ್ಲ. ಈಗ ನಮ್ಮ ಡಿಪಾರ್ಟ್ಮೆಂಟಿನ ಮಾನ ನಿಮ್ಮ ಕೈನಲ್ಲಿದೆ, ಅದು ಹೇಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಹೌವರ್ ಯು ಹ್ಯಾವ್ ಟು ವಿನ್ ದಿಸ್ ಕೇಸ್. ಐ ಡೂ ಮೈ ಬೆಸ್ಟ್ ಸರ್. ಹಲೋ ರಾಜ. ಸಾರಿ ಇನ್ಸ್ಪೆಕ್ಟರ್, ಐ ಆಮ್ ಜಾನಿ. ಓ ಪ್ಲೀಸ್. ನೋಡು, ನಾನೀಗ ನಿನ್ನ ಹತ್ರ ಆರ್ಗ್ಯೂ ಮಾಡಕ್ಕೆ ಕರೆಸಲಿಲ್ಲ, ಫ್ರೆಂಡ್ ಅಂತ ತಿಳ್ಕೊಂಡು ಅಡ್ವೈಸ್ ಮಾಡೋಣ ಅಂತ ಕರೆಸಿದ್ದೆ. ಪಕ್ಕಪಕ್ಷಿ ಸನ್ಯಾಸ ತಗೊಂಡು ಕಥೆ ಕೇಳಿದ್ದೀರಾ ಇನ್ಸ್ಪೆಕ್ಟರ್? ನೀವು ಅಧಿಕಾರಿ, ನಾನು ಅಪರಾಧಿ, ನಾವಿಬ್ರು ಸ್ನೇಹಿತರಾಗೋಕೆ ಸಾಧ್ಯ. ನೋಡು, ನೀನ್ ಕಿಶೋರ್ನ ಬೆಂಕಿ ಹಚ್ಚಿ ಸುಟ್ಟಿದ್ದೀನ ನಾನು ಕಣ್ಣಾರು ನೋಡಿದ್ದೀನಿ, ನಾಳೆ ಇದನ್ನ ಕೋರ್ಟಲ್ಲಿ ಹೇಳ್ತೀನಿ, ಅದು ನಿಂಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆ? ನಿನ್ನೇ ಕೋರ್ಟಲ್ಲಿ ಹೇಳ್ಬೋದಾಗಿತ್ತಲ್ಲ. ಇನ್ಸ್ಪೆಕ್ಟರ್, ಪೊಲೀಸ್ನವ್ರು ಹೇಳೋದೆಲ್ಲ ಕೋರ್ಟ್ ಒಪ್ಕೊಳ್ಳೋ ಹಾಗಿದ್ದಿದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಆಗದೆ ಇದ್ದವರೆಲ್ಲ ಇಷ್ಟೊತ್ತಿಗೆ ಜೈಲಲ್ಲಿ ಇರ್ತಿದ್ರು. ನಿಜವಾದ ಅಪರಾಧಿಗಳು ಜೈಲ ಜಾಗ ಸಿಗದೆ ಪರದಾಡ್ತಿದ್ರು. ಜಾನಿ 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 ಸುಳ್ಳನ್ನ ಅದೆಷ್ಟು ಚೆನ್ನಾಗಿ ಸಾಧಿಸ್ತಾ ಇದೆಯಾ? ಸುಳ್ಳ ನೆವರ್. ನಾನು ಸತ್ಯ ಹರಿಶ್ಚಂದ್ರ ಇನ್ಸ್ಪೆಕ್ಟರ್, ಅವನು ಮನುಷ್ಯರನ್ನ ಸತ್ತ ಮೇಲೆ ಸುಡ್ತಿದ್ದ. ಆದ್ರೆ ನಾನು ಇನ್ಸ್ಪೆಕ್ಟರ್ ನಿಮ್ಮ ನೋಡಿದ್ರೆ ನನಗಯ್ಯೋ ಅನ್ಸುತ್ತೆ. ನೀನಾಗೆ ನಿಜ ಒಪ್ಕೋತಿಯಾ? ಇಲ್ಲ. ನಾನಾಗೆ ನಿಜ ಒಪ್ಕೊಳ್ಳೋ ಹಾಗಿದ್ರೆ ನೀವ್ ಯಾಕೆ, ನಿಮ್ ಕಾನೂನು ಯಾಕೆ, ನೀವ್ ಹಾಕೊಂಡ್ರೆ ಯೂನಿಫಾರ್ಮ್ ಯಾಕೆ? ಕಾನೂನು ರೀತಿಯಲ್ಲಿ ನಿನ್ನ ಅಪರಾಧಿ ಅಂತ ಪ್ರೂವ್ ಮಾಡಿ ನಿನಗೆ ಸರಿಯಾದ ದಂಡನೆ ಸಿಗೋ ಮಾಡಲಿಲ್ಲ, ನಾನು ಯೂನಿಫಾರ್ಮೇ ಮುಟ್ಟಲ್ಲ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಹಲೋ ಸರ್. ಹಲೋ. ಏನ್ ಸರ್ ತುಂಬಾ ಡಲ್ ಆಗಿದ್ದೀರಾ? ನಮ್ಗೆ ಸಾವಿರಾರು ತಾಪತ್ರಯ ಕಣಪ್ಪ, ಡಲ್ಲಾಗಿರ್ತೀವಿ. ನೀನಿದ್ಯಾ ನೋಡು, ಕಳ್ಳ್ರ ಕಿಂಗು. ಪ್ರಪಂಚ ಪ್ರಳಯ ಆದ್ರೂ ಒಂದೇ, ಹೆತ್ತ ತಾಯಿ ಶತ್ರು ಒಂದೇ. ಏನು, ನಮ್ ತಾಯಿ ಸತ್ತೋದ್ರಾ? ಈಗ ಅತ್ತೇನು ಪ್ರಯೋಜನ? ನಿನ್ನಂತ ಪಾಪಿ ಮಗ ಹೆತ್ತಿದ್ದಕ್ಕೆ ತಾವನ ತಾನೆ ಶಾಂತಿ ಸಿಗೋದು? ಸರ್, ನಿಮ್ ಕೈ ಮುಗಿತೀನಿ, ಸ್ವಲ್ಪ ಹೊರಡೆ ಹೋಗ್ಬಿಡ್ತೀರಾ? ಯಾಕೆ? ನಮ್ ತಾಯಿ ಕಡೆ ದರ್ಶನ ಮಾಡಿ ಅಂತಿಮ ಕಾರ್ಯ ಮಾಡೋದಕ್ಕೆ. ಇಂಪಾಸಿಬಲ್. ಜೈಲರ್ ಸರ್, ನೀವಾಗಿ ನನ್ ಕಳ್ಸಿಕೊಟ್ರೆ ಸರಿ, ಇಲ್ಲ ನಾನಾಗಿ ಹೋಗ್ಬೇಕಾಗತ್ತೆ. ನನ್ನ ಹಿಸ್ಟ್ರಿ ಇದುವರೆಗೂ ಒಬ್ಬ ಜೈಲಿನಿಂದ ತಪ್ಪು ದೂರ ಬಿಟ್ಟಿಲ್ಲ. ಮೈಂಡ್ ಇಟ್, ಮೈಂಡ್ ಇಟ್. ಫಾಲೋ ಮೀ, ಫಾಲೋ ಮೀ. ಶಾಂತಮ್ಮ ಮನೆ ತಾಯಿ ಆಗಿದ್ರು ಕೂಡ
ಹೊಟ್ಟೆ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ಸಾಕ್ಸಲ್ಬಿದ್ರು. ಈಗ ನೋಡಿದ್ರ ಕುಳ್ಳಿ ಇಡ್ಲಕ್ಕೂ ಮಗ ಇಲ್ದಂಗ ಆಗೋಯ್ತು. ಎಲ್ಲ ಅವರೋ ಹಣೆ ಬರಪ್ಪ, ಏನ್ ಮಾಡಕ್ಕಾಗುತ್ತೆ? ಹ್ಮ್, ಕಾರ್ಯ ಮುಗಿಸಿ ಮಗ ಬಂದ್ಬಿಟ್ಟನಪ್ಪ. ಬಹಳ ಒಳ್ಳೆ ಸಮಯದಲ್ಲಿ ಬಂದ್ಯಪ್ಪ. ಶಾಂತಮ್ಮ ಬಹಳ ಪುಣ್ಯ ಮಾಡಿದ್ಲಪ್ಪ. ಬಾಬಾ ಕಾರ್ಯ ಮುಗಿಸು. ಮಕ್ಕಳು ಬಾಯಿಗೆ ಮಣ್ಣು ಹಾಕೋದು ನಾನು ಇಷ್ಟಪಡಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ಕಡೆಯ, ನೀನಂತರ ಪ್ರಯಾಣಿಕ ಕಡೆಯ ಇತ್ತಿದಂಗೆ ಮಿಂಚಾಗ ಆಚೆ ಹೋಗ್ತೀಯ, ಒಳ್ಳೆ ಬರ್ತೀಯ. ಏನಿನ್ ಕಥೆ? ನಿಮ್ ಹಿಸ್ಟ್ರಿಲೇ ಯಾರನ್ನ ಜೈಲಿಂದ ತಪ್ಸ್ಕೊಂಡು ಹೋಗಿ ಬಿಟ್ಟಿರ್ಲಿಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ನಿಮ್ ಚರಿತ್ರೆ ಸ್ವಲ್ಪ ಬದಲಾಯಿಸೋಣ ಅಂತ ಹಾಗೆ ಒಂದ್ ರೌಂಡ್ ಹೋಗಿ ಬಂದೆ. ಅಪ್ಪ ರೌಂಡ್ ಪಾರ್ಟಿ, ನನ್ನ ಹಾರ್ಟ್ ಸ್ವಲ್ಪ ವೀಕು, ಇನ್ ಮುಂದಕ್ಕಿದ್ದ ತಮಾಷೆ ರೌಂಡ್ ಎಲ್ಲ ಹೋಗ್ಬಿಡಪ್ಪ. ಜೈಲರ್ ಸರ್, ಯೂನಿಫಾರ್ಮ್. ನೀನ್ ಮತ್ತೆ ವಾಪಸ್ ಬರದಿದ್ರೆ ಪೊಲೀಸ್ನವ್ರು ನಿನ್ನ ಬೇಟೆಯಾಡಿ ಕೊಲ್ತಿತ್ತು. ಸಂತೋಷ ಪಡಬೇಡಿ ಇನ್ಸ್ಪೆಕ್ಟರ್, ನಾನು ಇಲ್ಲಿಗೆ ಮತ್ತೆ ಬಂದಿದ್ದೆ ನಿರಪರಾಧಿ ಅಂತ ಹೆಸರು ತಗೊಂಡು ವಾಪಸ್ ಹೋಗೋದು. ನಾ ಸ್ವಲ್ಪ ರೆಸ್ಟ್ ತಗೋಬೇಕು, ಬರ್ತೀನಿ. ಇನ್ಸ್ಪೆಕ್ಟ್ರೆ ಸ್ವಲ್ಪ ನನ್ ಗಿಲ್ಲಿ ಇನ್ಸ್ಪೆಕ್ಟ್ರೆ. ಇವೇನಾದ್ರು ಹೇಳ್ರಿ, ನನ್ನ ನನ್ನ ನಾಮ್ ದಾಡೆಗೂ ಅವ್ನು ರಾಜ ಅಲ್ಲ ಜಾನಿನ್ನೇ. ಹೇಳ್ತೀರಾ? ಹೇಳೋದನ್ ಬಂತ್ರಿ. ಒಂದ್ ವೇಳೆ ಅವನು ರಾಜನೇ ಅಂತ ಇಟ್ಕೊಳ್ಳೋಣ, ತನ್ನ ಗಲ್ಲಿಗೇರಿಸ್ತಾನೆ ಅಂತ ಗೊತ್ತಿದ್ದು ಮತ್ತೆ ಅವನ್ ಜೈಲಿಗೆ ಬರ್ತಿದ್ದ, ನಾನ್ ನೋಡ್ತಿದ್ದ. What do you mean? I mean he is Johnny. ಅವನ್ ಜಾನಿನ್ನೇ. Never. ಅವನ್ ರಾಜನೇ. ಒಬ್ಬ ವ್ಯಕ್ತಿನ ಜೀವ ಸಹಿತ ಸುಟ್ಟಿದ್ದನ್ನ ನಾನೇ ಕಣ್ಣಾರ ನೋಡ್ತೀನಿ. ಅವನ್ ಯಾಕೆ ಬೇರೆ ಆಗಿರ್ಬಾರ್ದು? ಸಮಯ ಬರಲಿ, ನಿಮಗೆ ಗೊತ್ತಾಗತ್ತೆ. ಏನ್ ಗೊತ್ತಾಗುತ್ತೋ ಏನ್ ಗತಿಯೋ, ಎಲ್ಲ ಅಯೋಮಯ. ಸತ್ಯ ಯಾವುದು ಸುಳ್ಳು ಯಾವುದು ಒಂದು ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಇರೋಕ್ಕೂ ಉದ್ರೋಗುತ್ತಷ್ಟೇ. ಅಲ್ಲ ರೇಖಾ, ಒಬ್ಬ ಕೊಲೆಗಾರನ ಫಾಸಿ ಶಿಕ್ಷಣ ತಪ್ಪಿಸ್ಬೇಕಂತ ನೀನ್ಯಾಕೆ ಇಷ್ಟು ಆಸೆ ಪಡ್ತಾ ಇದೀಯ? ಒಬ್ಬ ಸಾಮಾನ್ಯ ಅಪರಾಧಿಗೆ ಕೊಲೆಗಾರನ ಪಟ್ಟ ಕಟ್ಟಿರೋರು ನೀವು. ನಾನ? ಹೌದು, ನಂಗೆಲ್ಲ ಅರ್ಥವಾಗ್ತಿದೆ. ನೀವ್ ನನ್ನ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಟ್ರಿ, ಅವರು ಪೈಪೋಟಿಗೆ ನಿಂತ್ರು. ಅವ್ರ ಮೇಲೆ ಇಲ್ಲಿ ತನ್ನ ಅಪವಾದಗಳು ಮರೆಸಿ. ರೇಖಾ, ಡೋಂಟ್ ಬಿ ಸಿಲಿ. ನಾನು ಕರ್ತವ್ಯನ ದೇವರಂತ ತಿಳ್ಕೊಂಡಿದ್ದೇನೆ. ಶತ್ರು ಸ್ವಾರ್ಥಕ್ಕೋಸ್ಕರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳಲ್ಲ. ಹಾಗಾದ್ರೆ ಯಾಕೆ ಕೋರ್ಟ್ನಲ್ಲಿ ಬುಡವಿಲ್ಲದ ಆಧಾರಗಳು ತರ್ತಿದ್ರ? ಅವ್ರು ಸುಳ್ಳು ಅಂತ ಸಾಧಿಸಿದಾಗ ಹಿಂಗತ್ತಿನ ಮಂಗಳ ಕಣ್ ಕಂಡ್ಬಿಡ್ತಿದ್ದೀರಿ. ನಾನು ಹೇಳ್ತಿದ್ದೀನಿ, ಕೊಲೆಗಾರ ನೀವೇ. ರೇಖಾ, ಅಧಿಕಾರ ಕೈಲಿದೆ ಅಂತ ಮಾರ್ದಾಯರ ಅಪರಾಧನ ಹೊತ್ತಿ ಒಬ್ಬ ವ್ಯಕ್ತಿ ಗಲ್ಲು ಶಿಕ್ಷೆ ಕೊಡ್ತಿ ಜೀವ ತೆಗಿಬೇಕು ಅಂತ ಹಠ ತೊಟ್ಟರೆ ನೀವು ಕೊಲೆಗಾರಲ್ಲಿ ಮತ್ತೇನು? ಡ್ಯಾಮೇಜ್. ರೇಖಾ, ಕೆಲವು ದಿನ ಕರೀಲಿ, ಕಾಲನೇ ನಿಮ್ಗೆ ಬುದ್ಧಿ ಹೇಳುತ್ತೆ. ಅವನ ಫ್ರೆಂಡ್ ಕಿಶೋರ್ ಇನ್ನೂ ಬದುಕೇ ಇದ್ದಾನೆ, ಆಸ್ಪತ್ರೆಯಲ್ಲಿದ್ದಾನೆ. ಅವನ್ ಬಾಯಿ ತೆಗೆದ್ರೆ ನಿಜ ಹೊರಗೆ ಬರುತ್ತೆ. ಬರ್ತೀನಿ. ಜಾನಿ, ನಿಮ್ಗೆ ಕಿಶೋರ್ ಅಂತ ಯಾರಾದ ಸ್ನೇಹಿತರು ಇದ್ದಾರಾ? ಕಿಶೋರ? ಆ ಹೆಸರನ್ನು ಯಾರು ನನ್ನ ಸ್ನೇಹಿತರು ಇಲ್ವಲ್ಲ. ಅಬ್ಬಾ, ಈಗ ನಿಮ್ ಜೀವ ಬಂದಾಗಾಯ್ತು. ಆ ಇನ್ಸ್ಪೆಕ್ಟರ್ ಹೇಳಿದ್ ಕೇಳಿ ನನ್ನ ಎದೆ ಹೊಡೆದೋಗಿತ್ತು. ಇನ್ಸ್ಪೆಕ್ಟರ್ ಏನ್ ಹೇಳಿದ್ರು? ಕಿಶೋರ್ ಅನ್ನೋರು ಇನ್ನು ಬದುಕಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ, ಅವ್ರ ಬಾಯಿ ತೆಗಿಲಿ ನಿಜ ಗೊತ್ತಾಗುತ್ತೆ ಅಂದ್ರು. ರೇಖಾ, ಆ ಇನ್ಸ್ಪೆಕ್ಟರ್ಗೆ ಬೇಗ ಪ್ರಮೋಷನ್ ತಗೋಬೇಕು ಅಂತ ಆಸೆ, ಅದಕ್ಕೆ ಹೀಗೆಲ್ಲ ಸರ್ಕಸ್ ಮಾಡ್ತಿದ್ದಾರೆ. ಓ, ಅಷ್ಟೇ ತಾನೇ? ಹೌದೌದು. ಜಾನಿ, ನಾನು ಇನ್ ಬರ್ತೀನಿ. ಸರಿ ಸರ್.
ಮತ್ತೆ ಅವನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಪಡಬಹುದು. ಬಿ ಕೇರ್ಫುಲ್. ಎಸ್ ಸರ್. ಸಿಸ್ಟರ್, ತುಂಬಾ ನೋವಾಗ್ತಿದೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡ್ತೀರಾ? ಏನ್ ನೀವು ಬಂದಾಗ್ಲಿಂದ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೇಳ್ತಿದ್ದೀರಲ್ಲ? ನಿದ್ರೆ ಸಿಗೋ ಸುಖ ಎಚ್ಚರವಾಗಿದ್ದಾಗ ಸಿಗೋಲ್ಲ. ದಯವಿಟ್ಟು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಪ್ಲೀಸ್. ಮಲಗಿದ್ದೀಯ ಅದ್ಭುತ. ಮೌಲಿಕ ಮೌಲಿಕ. ಕಾಮ ಅಣ್ಣ ಅಣ್ಣ ಕಾಮಣ್ಣ ತಗೋ ಅಣ್ಣ. ನಮ್ ಬೂತನ್ ಸ್ವಲ್ಪ ನೋಡ್ಕೋ, ನಾನು ಅದಕ್ಕೆ ಹೋಗಿ ಆ ಇದನ್ನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅವಲೇ ನಿನ್ನ ನೀನೇನು ಅದಕ್ಕೆ ಹೋಗಿ ಆ ಇದನ್ನ ಮಾಡ್ಕೊಂಡ್ ಬತ್ತೀಯಪ್ಪ? ನಾನು ಯಾವಾಗ್ಲೂ ಇಲ್ಲೇ ಕೂತಿದ್ರೆ ಆ ಇದನ್ನ ಮಾಡೋದು ಯಾವಾಗ? ನಾನು ಬಂದ ಮೇಲೆ ನೀನು ಹೋಗು. ಸರಿ ತೊಲಗಪ್ಪ, ಹಂಗ ಬೇಡಪ್ಪ, ನನಗೆ ನಮ್ಮ ಹೆಂಗಸರ ನೆನಪಾಗುತ್ತೆ. ಕಾನ್ಸ್ಟೇಬಲ್ ಸರ್. ಏನಯ್ಯ ನಿನ್ ಗೋಳು, ನಿದ್ದೆ ಮಾಡ್ದೆ ನನ್ ಜೀವ ತೆಗಿತಾ ಇದೀಯಾ? ನನಗೆ ನಿನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಂಗೆ ನಿನ್ ನೋಡಿದ್ರೆ ಅಯ್ಯಯ್ಯೋ ಅನ್ಸುತ್ತಪ್ಪ. ಅಲ್ಲ, ಊಟ ತಿಂಡಿ ನಿದ್ರೆ ಸಂಸಾರ ಇದನ್ನೆಲ್ಲ ಬಿಟ್ಟು ಹೆಣಾಕಾದಂಗೆ ಕಾಯ್ತಿದ್ಯಲ್ಲ, ಈ ನಿದ್ದೆಗೆಟ್ಟ ದೇಹಕ್ಕೆ ಬುದ್ಧಿಗೆಟ್ಟ ತಲೆಗೆ ಏನ್ ಆರೈಕೆ ಮಾಡ್ಕೋತಿದ್ಯಾ? ಇನ್ನೇನಪ್ಪ ಮಾಡ್ಕೊಳ್ಳೋದು, ಆಸ್ಪತ್ರೆ ಕ್ಯಾಂಟೀನ್ ಕಾಫಿ ಮೋಟ್ ಬೀಡಿ ಇದೇ ನಮ್ ಬದುಕಾಗೋಯ್ತಪ್ಪ. ಅಯ್ಯೋ, ಅದಕ್ಕೆ ನಿನ್ ಪರ್ಸನಾಲಿಟಿ ಮುನ್ಸಿಪಾಲ್ಟಿ ಆಗಿರೋದು. ತಗೋ ಆರ್ಲಿಕ್ಸ್ ಕುಡಿ. ಆರ್ಲಿಕ್ಸ್ ಅಂತ ಒಂದ್ ಇದೆ ಅಂತ ಕೇಳಿದ್ದೆ, ಇವತ್ ನೋಡ್ದೆ ಕುಡಿದು ಬಿಟ್ರೆ ನಾಳೆಯಿಂದ ಕುಡಿದೆ ಅಂತ ಹೇಳ್ಬೋದು. ಕುಡಿಲ್ಲ ಜಾನವರಿ. ದೇವ್ ನಿನ್ನ ಚೆನ್ನಾಗಿ ಇಟ್ಟಿರ್ಲಿ, ಗಾಯ ಬೇಗ ವಾಸಿ ಆಗಲಿ. ಡ್ಯೂಟಿ ಡ್ಯೂಟಿ. ನೀನಿಲ್ಲಿ, ನಾನಲ್ಲಿ, ಓ ನನ್ ಕೋರಿಲ್ಲಿ, ಇಲ್ಲಿ ಬರ್ಲ. ಏನು ಕಿಶೋರ್ ಬದುಕಿದಾನಂತ ಅವ್ರ ಹತ್ರ ಹೇಳ್ಬಿಟ್ಯಾ? ಅವನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿಲ್ಲ, ಬೇರೆ ಏನೋ ಪ್ಲಾನ್ ಮಾಡಿದ್ದಾನೆ. ನೋವಾಗ್ತಿದ್ಯಾ ಕಿಶೋರ್? ಕಷ್ಟ ಪಡ್ಬೇಡ, ಕಣ್ಣು ಮುಚ್ಕೊಂಡು ಮಲ್ಕೊ. ನೀನ್ ಕಣ್ಣು ಬಿಟ್ರೆ ನಾನ್ ಕಣ್ಣು ಮುಚ್ಕೋಬೇಕಾಗತ್ತೆ. ನೀನ್ ನನ್ನ ಪ್ರಾಣ ಸ್ನೇಹಿತ ಅಂತ ಹೇಳ್ಕೊಂಡಿದ್ದೆ, ಆದ್ರೆ ನೀನು ನನ್ನನ್ನು ಪೊಲೀಸಿಗೆ ಹಿಡ್ಕೊಟ್ಟು ನೀನ್ ತಪ್ಸ್ಕೋಬೇಕು ಅಂತ ನೋಡ್ತಿದ್ದೆ ಅಲ್ಲ? ನೀನ್ ಮಿತ್ರ ದ್ರೋಹಿ ಆದ್ರೂ ನಾನ್ ಮಾತ್ರ ನಿನ್ಗೆ ಅನ್ಯಾಯ ಮಾಡಲ್ಲ, ಉಪಕಾರನೇ ಮಾಡ್ತೀನಿ. ಏನ್ ಗೊತ್ತಾ,
ಈ ಚಿತ್ರಹಿಂಸೆಯಿಂದ ನಿನ್ನ ಬಿಡುಗಡೆ ಮಾಡ್ತೀನಿ. ಇದನ್ನೇ ದೊಡ್ಡವರು ಮರ್ಸಿ ಕಿಲಿಂಗ್ ಅನ್ನೋದು. ಕಾನ್ಸ್ಟೇಬಲ್ ಸರ್, ಕಿಶೋರ್ನ ಕೊಂದ್ಬಿಟ್ಟೆ. ಬಾಯ್ ಬಿಟ್ರೆ ಕೆಲಸ ಕಳ್ಕೊತೀರಾ? ಕಾನ್ಸ್ಟೇಬಲ್ ಸರ್, ಬಾಗಲಕ್ಕೊಳ್ಳಿ. ಗುಡ್ ನೈಟ್. ಕಿಶೋರ್, ಕಿಶೋರ್, ಕಿಶೋರ್ನ ಯಾರೋ ಮರ್ಡರ್ ಮಾಡಿದ್ದಾರೆ. ಓ ಮೈ ಗಾಡ್, ಇದು ಅವನದೇ ಕೆಲಸ. ಅವನದೇ ಅಂದ್ರೆ? ಅದೇ ರಾಜ. ನೋಡಿ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ನಿದ್ದೆ ಮಾಡ್ತಿದ್ದಾನೆ ಸರ್. ಏನೋ ಮೋಸ ನಡೆದಿದೆ, ಅದು ಇವನದೇ ಕೆಲಸ. ವಾಟ್ ಡು ಯು ಮೀನ್ ಇನ್ಸ್ಪೆಕ್ಟರ್? ನಮ್ಮ ನಿರ್ಲಕ್ಷ್ಯದಿಂದ ಆ ಸಾವಾಗಿದೆ ಅಂತೀರಾ? ನಮ್ಮ ಹಾಸ್ಪಿಟಲ್ ಅಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲದೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇದೆ. ಹೀಗಿದ್ದು ಇದನ್ನ ಕೊಲೆ ಅಂತ ತೀರ್ಮಾನ ಮಾಡಿ ನಮ್ಮ ಹಾಸ್ಪಿಟ್ಲ್ಗೆ ಕೆಟ್ಟ ಹೆಸರು ತರಬೇಕು ಅಂತ ಇದ್ದೀರಾ? ನೋ, ಐ ಆಮ್ ವೆರಿ ಸಾರಿ. ಆಪಾದಿತನು ಕೊಲೆಗಾರ ರಾಜ ಎಂಬುದಕ್ಕೆ ಸರಿಯಾದ ಸಾಕ್ಷ್ಯಾಧಾರಗಳು ಇಲ್ಲದ್ದರಿಂದ ಈತನಿಗೂ ನಗರದಲ್ಲಿ ನಡೆದ ಕೊಲೆಗಳಿಗೂ ಯಾವ ಸಂಬಂಧವೂ ಇಲ್ಲವೆಂದು ತೀರ್ಮಾನಿಸಲಾಗಿದೆ. ಕಾರು ಕದಿಯುವಾಗ ಸೆರೆ ಸಿಕ್ಕಿದ ಅಪರಾಧಿ ಜಾನಿಗೆ ಕಳ್ಳತನದ ಅಪರಾಧಕ್ಕಾಗಿ ಐಪಿಸಿ 379 ಸೆಕ್ಷನ್ ಪ್ರಕಾರವಾಗಿ 6 ತಿಂಗಳ ಸೆರೆವಾಸವನ್ನು, 5,000 ರೂಪಾಯಿ ಜುಲ್ಮಾನೆಯನ್ನು ವಿಧಿಸಲಾಗಿದೆ. ಇಲ್ಲಿಯ ತನಕ ಅನುಭವಿಸಿದ ಸೆರೆವಾಸವನ್ನೇ ಶಿಕ್ಷೆಯ ಅವಧಿ ಎಂದು ಪರಿಗಣಿಸಿ ನ್ಯಾಯಾಲಯವು ಜಾನಿಯನ್ನು ಬಿಡುಗಡೆ ಮಾಡಲಾಗಿದೆ. ಸರ್, ನನ್ನ ಕೆಲಸಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ದಯವಿಟ್ಟು ಸ್ವೀಕರಿಸಬೇಕು. ಅಜಯ್! ಹೌದು ಸರ್, ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡೋಷ್ಟು ಶಕ್ತಿ ನನಗಿಲ್ಲದೇ ಇರುವಾಗ ಈ ಉಡುಪಿನ ಭಾರ ನಾನು ಹೊರಲಾರೆ. ಅಜಯ್, ಡೋಂಟ್ ಬಿ ಹೇಸ್ಟಿ, ಚೆನ್ನಾಗಿ ಯೋಚನೆ ಮಾಡಿ. ಐ ಆಮ್ ಸಾರಿ ಸರ್. ಕಾನ್ಸ್ಟೇಬಲ್, ನಾನು ಯಾರು ಗೊತ್ತಾ? ಜಾನಿ ಅಲ್ಲ, ರಾಜ. ರಾಜಾ, ಯೂನಿಫಾರ್ಮ್ ಹಾಕೊಂಡು ನಿನ್ನಂತ ಕೊಲೆಗಾರನ ಅಪರಾಧಿ ಅಂತ ನಿರೂಪಿಸಕ್ಕಾಗ್ಲಿಲ್ಲ, ಈಗ ನೀನೇ ನಿಜ ಒಪ್ಕೊಳ್ಳೋದು ಮಾಡ್ತೀನಿ.
ಫಾದರ್ ಮನುಷ್ಯರ ಕಾನೂನಿನ ತಪ್ಪಿಸ್ಕೊಂಡ್ರು ದೇವ್ರ ಕಾನೂನು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಾನೇ ಸಾಕ್ಷಿ. ಜಾನಿ ಇಲ್ಲ ರೇಖಾ, ನಾನ್ ಜಾನಿ ಅಲ್ಲ, ರಾಜ. ರಾಜ ರಾಜ ಅಜಯ್, ನಾನು ಗೆದ್ದು ಸೋತ್ ನೀವು ಸೋತ್ ಗೆದ್ದೆ ಸೋತ್ ಗೆದ್ರಿ